ಬಂದೆ ನಾನು ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು ಅರ್ಜೆಂಟಾಗಿ ಹುಟ್ಟಿರುವೆ ಸೀರೆ ಎಂದು ಆಕಾಶರಿಗೆ ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ಪಿನ್ನು ಮೈನೇ ಬಸಂತಿ ಬಂದ್ರಪ್ಪ ಬೆನ್ ಹತ್ತಿ ಮೈನೇ ಬಸಂತಿ ನಾನು ಸಿಂಗಲ್ ಸೇವಂತಿ ನಾಡಿನ ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಲುವ ಸ್ಟಾರ್, ಪ್ರತಿ ಹೆಣ್ಣನ್ನ ಗೆಲ್ಲುವ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನೂ ಗೆಲ್ಲೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2, ಪವರ್ಡ್ ಬೈ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ. ಬದುಕಲ್ಲಿ ಎಲ್ಲರಿಗೂ ನೆನಪಿರಬೇಕಾದ ಒಂದು ಪಾಠ ಅಂದ್ರೆ, ಕನಸು ನಕ್ಷತ್ರದ ಎತ್ತರಕ್ಕೆ ಇರಬೇಕು, ಕಾಲು ಭೂಮಿ ಮೇಲೆ ಇರಬೇಕು. ಎಲ್ಲ ಮರಗಳ ರೀತಿ ತುದಿ ಆಕಾಶ ನೋಡ್ತಾ ಎಷ್ಟೇ ಬೆಳೆದ್ರೂ ಕೂಡ ಬೇರು ಭೂಮಿ ಒಳಗಡೆನೆ ಇರಬೇಕು. ಅದೇ ರೀತಿ ಕೆಲಸದಲ್ಲಿ ನಾಯಕಿಯಾಗಿದ್ರು ಮನೆಯಲ್ಲಿ ಗೃಹಿಣಿಯಾಗಿರೋ ಹೆಣ್ಣಿನ ಸುಂದರ ಬದುಕಿನ ಸಂಭ್ರಮಿಸುವ ವೇದಿಕೆನೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಈ ಸಂಚಿಕೆಯ ಮೂರು ಜನ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಸೂಪರ್ ಸ್ಟಾರ್ ಶ್ರುತಿ ಅವರ ಊರು ಮೈಸೂರು. ಇವರು ರಾಸಾಯನ ಶಾಸ್ತ್ರ ಹೇಳಿಕೊಡುವ ಶಿಕ್ಷಕಿ. ಸೂಪರ್ ಸ್ಟಾರ್ ಶ್ರುತಿ ಅವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಆತ್ಮೀಯ ಸ್ವಾಗತ. ನಾನು ಸೂಪರ್ ಅಣ್ಣ, ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ. ನೀನು ಸೂಪರ್ ರಂಗ, ಹುಡುಗಿ ಪಾಪ ರಂಗ, ಮದುವೆ ಮಾಡಿಕೊಂಡು ಯಾಕೆ ಈ ಭಗ ಭಗ. ಎಲ್ಲಿ ಕೇಳು ಮಗ, ಅವನನ್ನು ನೋಡು ಮಗ, ನಿನ್ನದೇ ನೆನಪಿನಲ್ಲಿ ಕೊರಗಿ ಕೊರಗಿ ಹೋದ ರಂಗ. ಉಡುಪಿಯಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಮಾನಸಿ. ಇವರು ಭರತನಾಟ್ಯ ಶಿಕ್ಷಕಿ, ಜೊತೆಗೆ ಕೊರೋನಾ ಸಮಯದಲ್ಲಿ ತಮ್ಮ ಸ್ವಂತ ಹಾಡುಗಾರಿಕೆ ಹಾಗೂ ಭಾವಾಭಿನಯದಿಂದ ಬಹಳ ಪ್ರಸಿದ್ಧಿ ಪಡೆದವರು. ಸೂಪರ್ ಸ್ಟಾರ್ ಮಾನಸಿಯವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ನಲ್ಮೆಯ ಸ್ವಾಗತ. ಬೆಂಗಳೂರಿನಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಶಶಿಕಲಾ. ಇವರು ಸದ್ಯ ಮನೆ ನೋಡಿಕೊಳ್ಳುವ ಗೃಹಿಣಿ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ಶಶಿಕಲಾರವರಿಗೆ ಪ್ರೀತಿಯ ಸ್ವಾಗತ. ಡಾರ್ಲಿಂಗ್ ಕಿಳಿ ಕಾಕಾ ಗುಣ
ಅನಿಸಿಕೆ ಗುಣ ಸಿಂಧಿರ್ಗಕ್ಕೆ ಸೂಪರ್ ಸ್ಟಾರ್ಸ್ ವೇದಿಕೆ ಮೇಲೆ ಬಂದ್ ನಿಂತಾಗಿದೆ. ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ಶ್ರುತಿ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ ಬಂದಿರೋದ್ ನೀವು? ನಾವು ಮೈಸೂರಿಂದ ಬಂದಿರೋದ್. ನಾನು ಅದಕ್ಕೆ ಮೈಸೂರ್ ಸಿಲ್ ಕುಟ್ಕೊಂಡ್ ಬಂದ್ರಾ? ಹೌದು. ಚೆನ್ನಾಗಿದ್ದೀರಿ. ಥ್ಯಾಂಕ್ ಯು. ಏನ್ ಮಾಡ್ತೀರಾ ಶ್ರುತಿ ಅವರೇ? ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಎಷ್ಟನೇ ತರಗತಿ ಹೇಳ್ಕೊಡ್ತೀರಾ? ನಾನ್ 9th, 10th. ಯಾವ ಸಬ್ಜೆಕ್ಟ್? ಕೆಮಿಸ್ಟ್ರಿ. ಎಲ್ಲರಿಗೂ ಕೆಮಿಸ್ಟ್ರಿ ಅಂದ್ರೆ ಸ್ವಲ್ಪ ಯಾಕೋ ಭಯ. ಭಯ ಅಲ್ಲ, ತಲೆಗೆ ಹೋಗಲ್ಲ, ತಲೆಗೆ ಹೋಗ್ತಿರ್ಲಿಲ್ಲ. ಈಕ್ವೇಷನ್ಸ್ ಎಲ್ಲ ಫಾರ್ಮುಲಾ, ಒಟ್ಟಾರೆ ಓದ್ ತಲೆಗೆ ಹೋಗ್ಲಿಲ್ಲ ನನಗೆ. ಯಾರ್ಯಾರಿದ್ದಾರೆ ಮನೆಯಲ್ಲಿ ಶ್ರುತಿ? ಮನೆಯಲ್ಲಿ ನಾನು, ನಮ್ಮ ಅತ್ತೆ ಮಾವ, ನಂಗಿಬ್ರು ಹೆಣ್ಮಕ್ಳಿದ್ದಾರೆ, ಲೇಖಾ ಮತ್ತೆ ಲಕ್ಷ್ಯ ಅಂತ. ಸೊ ಹಸ್ಬೆಂಡ್ ಇರೋದು ಹಿಮಾಚಲ್ ಅಲ್ಲಿ, ಮೆಡಿಕಲ್ ಕಾಲೇಜ್ ಅಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿದ್ದೀರಾ? ನಾವು ಹೋಗಿ ಬಂದಿದ್ದು ಆಕ್ಚುಲಿ ಫ್ಯಾಮಿಲಿ. ಹೌದಾ? ಹಿಮಾಚಲ್ಗೆ ಒಳ್ಳೆ ಜಾಗ ಅದು, ಅದಕ್ಕೆ ಕೇಳ್ತಾ ಇದೀನಿ. ಖಂಡಿತ ಹೌದು. ನೀವು ಹೋಗಿತ್ರ ಅಲ್ಲಿ ಅಥವಾ ಸುಮ್ನೆ ವಿಸಿಟಿಂಗ? ಇಲ್ಲ, 2 ವರ್ಷ ಇದ್ದು ಆಮೇಲೆ ಈ ಕಡೆ ಬಂದಿದ್ದು. ಅಲ್ಲೆಲ್ಲ ಇದ್ಬಿಟ್ಟು ವಾಪಸ್ ಬಂದಿದ್ರಲ್ಲ ನೀವು ಶ್ರುತಿ ಅವರೇ. ನೋಡೋಣ, ಮುಂದೆ ಅವಕಾಶ ಸಿಕ್ಕಿದ್ರೆ. ಅಲ್ವಾ? ಖಂಡಿತ. ಇಲ್ಲಿ ಯಾರು ಬಂದಿದ್ದಾರೆ? ಇಲ್ಲಿ ನಮ್ಮ ಅತ್ತೆ ನಿರ್ಮಲಾ ಅಂತ. ಓಕೆ. ನನ್ನ ಊರ್ಗಿತಿ ಶುಭ. ನಮಸ್ಕಾರ ನಿರ್ಮಲಾ ಅವರೇ. ನಮಸ್ತೆ ಶಾಲಿನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆರಾಮ? ನೀವೇನ್ ಮಾಡ್ತೀರಾ ನಿರ್ಮಲಾ ಅವರೇ? ನಾನು ಗೃಹಿಣಿ. ಅಂದ್ರೆ ಮನೆಯಲ್ಲಿ ನೀವೇ ಟಾನ್ ಅಲ್ವಾ? ನಿಮ್ಗೂ ಪಾಠ ಮಾಡ್ತಾರಾ? ಇಲ್ಲ ಇಲ್ಲ ಇಲ್ಲ, ಏನ್ ಮಾಡೋದಿಲ್ಲ ತಾನೇ. ನಿಮ್ಮ ಓರ್ಗಿತಿ ಹೆಸರು? ಶುಭ. ನಮಸ್ಕಾರ ಶುಭ ಅವರೇ. ನಮಸ್ಕಾರ ಶಾಲಿನಿ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ಶುಭ? ನಾನು ಎಂಫಸಿಸ್ ಅಲ್ಲಿ ಐಟಿ ಕಂಪನಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಜಾಬ್ ಏನು ಅಂತ ಕೇಳಿದ್ರೆ ನನ್ಗೆ ಅರ್ಥ ಆಗಲ್ಲ, ಸೊ ಆಗ ಕೇಳಕ್ಕೆ ಹೋಗೋಣ. ನಮ್ಮ ಶೋ ನೋಡ್ತೀರಾ ನೀವು? ಓ ಖಂಡಿತ ನೋಡ್ತೀವಿ. ನಮ್ಮ ಅತ್ತೆ ಮಾವ ಅಂತೂ ರೆಗ್ಯುಲರ್ ಆಗಿ ತಪ್ಪದೇ ಇಲ್ಲ ಅನ್ಸುತ್ತೀನಿ. ನಾನು ಅವಾಗವಾಗ ಟೈಮ್ ಸಿಕ್ಕಾಗೆಲ್ಲ ನೋಡ್ತೀನಿ. ಓ, ಇವಾಗ ನಿಮ್ಗೆ ಬರೀ ವರ್ಕ್ ಫ್ರಮ್ ಹೋಮ್ ಅಲ್ವಾ? ಹಾ, ವರ್ಕ್ ಫ್ರಮ್ ಹೋಮ್. ಸೊ ನಿಮ್ ಪ್ರೋಗ್ರಾಮ್ ನೋಡೋಕೆ ಅಡ್ವಾಂಟೇಜ್ ಆಗಿದೆ ಇದು. ಹಿಂಗೆ ನೋಡ್ತಾ ಇರಿ. ನಮ್ಮ ವೇದಿಕೆಗೆ ಸ್ವಾಗತ ನಿಮ್ಗೆ. ನಿಮ್ಗೂ ಅಷ್ಟೇ ಶ್ರುತಿ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಮಾನ್ಸಿ ಅವರೇ. ಹಾಸ್ಯ ಚಟಾಕಿಗಳ ಮೂಲಕ ಎಲ್ಲರನ್ನು ನಗೆಯ ಗಡರಲ್ಲಿ ತೇಲಿ ಬಿಡುವ ಒಡತಿಯನ್ನು ನೋಡಲು ದೂರದ ಉಡುಪಿಯ ಕೊಡವೂರಿನಿಂದ ನಾನು ಶೃಂಗಾರ ಮಾಡಿಕೊಂಡು ಬಂದರೆ ಬದುಕಿನ ದುಃಖ ದುಮಾನಗಳನ್ನು, ಪ್ರಪಂಚದ ರೌದ್ರ ಬೀಭತ್ಸಗಳನ್ನು ಮರೆಸುವ ಈ ಅದ್ಭುತವಾದ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಯನ್ನು ಕಂಡು ತುಸು ಭಯಗೊಂಡರೂ ಶಾಂತ ಚಿತ್ತರಾದ ಶಾಲಿನಿ ಅವರನ್ನು ಕಂಡು ಸಮಾಧಾನಗೊಂಡು ನನ್ನೊಳಗಿನ ನಾರಿತನವನ್ನು ಗಟ್ಟಿಗೊಳಿಸಿ ಹೇಳುತ್ತಿರುವೆ ಕನ್ನಡ ಜನತೆಯ ಪ್ರೀತಿಯ ಶಾಲಿನಿ ಮೇಡಮ್, ನಿಮಗಿರೋ ಪ್ರೀತಿಯ ನಮಸ್ಕಾರ. ಅಂದ್ರೆ ನವರಸಗಳನ್ನು ಒಂದು ಪದ್ಯದಲ್ಲಿ ತುಂಬಿ ಆ ಪದ್ಯವನ್ನ ನನಗೆ ನಮಸ್ಕಾರದ ರೂಪದಲ್ಲಿ ವಾಪಸ್ ಕೊಟ್ಟಿದ್ದಾರೆ, ಕರೆಕ್ಟಾ? ತುಂಬಾ ಚೆನ್ನಾಗಿತ್ತಪ್ಪ. ನೀವು ಅಷ್ಟು ನವರಸಗಳನ್ನು ಹೇಳಿದ್ರಿ ಅಲ್ವಾ? ಹೌದು, 9 ಸಬಂದ್ ನೋಡಿ. ಎಲ್ಲಾರು ಇಲ್ಲಿ ಬಂದವರೆಲ್ಲ ಏನ್ ಹೇಳ್ತಾರೆ, ಮ್ಯಾಮ್ ನಿಮ್ ಕಂಡ್ರೆ ನಮ್ಗೆ ತುಂಬಾ ಇಷ್ಟ, ನಿಮ್ನ ಭೇಟಿ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀವಿ ಅಂತ ಇಷ್ಟು ಪ್ರೀತಿಯಿಂದ ಹೇಳ್ತಾರೆ. ಆಯ್ತಾ, ನನ್ಗೆ ಹೆಂಗ್ ಇವ್ರು ಇಷ್ಟು ನನ್ ಪ್ರೀತಿ ಮಾಡಕ್ ಸಾಧ್ಯ ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ಇವತ್ತು ಮಾನ್ಸಿನ ನೋಡಿ ಆ ಫೀಲಿಂಗ್ ನನಗ್ ಬರ್ತಾ ಇದೆ. ಫೈನಲಿ ಮಾನ್ಸಿ ಅವ್ರನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಆಯ್ತು. ನಮ್ಮ ಭಾಗ್ಯ ಮೇಡಮ್, ನಾವ್ ಇಲ್ಲಿಗೆ ಬಂದು ನಿಮ್ಮನ್ ಭೇಟಿ ಮಾಡ್ತಾ ಇರೋದು. ಇವ್ರದ್ದು ಮೊಟ್ಟ ಮೊದಲನೇ ವಿಡಿಯೋ ನಾನು ನೋಡಿದಾಗ, ಅಂದ್ರೆ ತುಂಬಾ ವೈರಲ್ ಆಗಿದ್ದು ಒಂದ್ ವಿಡಿಯೋ ಇತ್ತಲ್ಲ, ಅದನ್ನ ನೋಡಿದಾಗ ನನ್ ಫಸ್ಟ್ ತಲೆಗೆ ಬಂದಿದ್ದು, ಕೈ ಇವ್ರು ಯಾರೋ ನನ್ ಕ್ಯಾಟಗರಿನೇ, ಮುಖದಲ್ಲಿರುವ ಅಷ್ಟು ಮಸಲ್ಸ್ ನು ಉಪಯೋಗಿಸಿ ಮಾತಾಡ್ತಾರಲ್ಲ ಅಂತ ತುಂಬಾನೇ ಖುಷಿ ಆಯ್ತು ಅವತ್ತ ಆ ವಿಡಿಯೋ ನೋಡಿದಾಗ್ಲೂ. ಇವತ್ತು ನನ್ನ ಎದುರುಗಡೆ ನೀವು ನನ್ನ ಶೋನಲ್ಲಿ ನಿಂತಿರೋದನ್ನು ಯಾರಾದ್ರೂ ಅಕಸ್ಮಾತ್ ಮಾನ್ಸಿ ಅವರ ವಿಡಿಯೋ ನೋಡಿಲ್ಲ ಅಂದರೆ, ಅದು ಸಾಧ್ಯ ಇಲ್ಲ, ನೋಡಿಲ್ಲ ಅಂದವ್ರಿಗೆ ಇವರ ಪರಿಚಯ ಏನು ಅಂತ ಹೇಳಿದ್ರೆ, ಕನ್ನಡದ ಹಾಡುಗಳಿಗೆ ಭಾವಾಭಿನಯ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹು ಪ್ರಸಿದ್ಧಿ ಹೊಂದೋರು ನಮ್ಮ ಮಾನ್ಸಿ ಸುಧೀರ್ ಅವರು. ಕರ್ನಾಟಕದಿಂದ ಅಮೇರಿಕಾದವರೆಗೂ ಇವರ ಅಭಿಮಾನಿಗಳಿದ್ದಾರೆ, ಅದ್ರಲ್ಲಿ ನಾನೂ ಒಬ್ಳು. ಸೊ ನಮ್ಮ ಕನ್ನಡದ ಬಗ್ಗೆ ಅಥವಾ ಕನ್ನಡ ಭಾಷೆಯನ್ನ ಬಳಸಿ ನೀವು ಅಷ್ಟು ಸುಂದರವಾಗಿ
ಮಕ್ಕಳಿಗೆ ಇಷ್ಟ ಆಗೋಂಗೆ ದೊಡ್ಡವ್ರಿಗೂ ಇಷ್ಟ ಆಗೋಂಗೆ ನೀವು ಹೇಳಿರೋ ರೀತಿ ಇದೆಯಲ್ಲ ಅದು ಸುಮ್ಮನೆ ಚೆನ್ನಾಗಿದೆ. ಇದನ್ನ ದಯವಿಟ್ಟು ನಿಲ್ಸ್ಬೇಡಿ ಮಾನಸಿ. ಖಂಡಿತ ನಿಲ್ಸುದಿಲ್ಲ, ಈಗ ಹೆಗಲ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. ಕರೆಕ್ಟ್, ಅವಾಗ ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಯವರೆಗೂ ಗೊತ್ತಾಗ್ಬೇಕು ನಮ್ಮ ಭಾಷೆ ಏನು, ಅದ್ರ ಸೊಗಡೆ ಏನು, ಅದೆಷ್ಟು ಸುಂದರವಾಗಿದೆ ಅನ್ನೋದು ನಿಮ್ಮಂತವರಿಂದಾನೇ ಸಾಧ್ಯ ಅದು ಅಲ್ವಾ. ಸೂಪರ್ ಮಾನಸಿ ಅವರೇ. ಓಕೆ, ಇವಾಗ ಹೇಳಿ ಏನ್ ಮಾಡ್ತೀರಾ ನೀವು? ನಾನು ನನ್ನ ಪತಿ ಸುಧೀರ್ ಅವರು ಕಳೆದ 31 ವರ್ಷದಿಂದ ಉಡುಪಿಯಲ್ಲಿ ನೃತ್ಯ ನಿಕೇತನ ಕೊಡವರು ಎಂಬ ಭರತನಾಟ್ಯ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ವಂಡರ್ಫುಲ್, ಸೂಪರ್. ಸೊ ಮನೆಯಲ್ಲಿ ಯಾರ್ಯಾರು ಇದಾರೆ? ನನ್ನ ಗಂಡ ಸುಧೀರ್, ಮಗಳು ಸುರಭಿ, ನನ್ನ ಅತ್ತೆ ಪ್ರೇಮ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ? ಇವತ್ತು ನನ್ನ ಗಂಡ ಮತ್ತೆ ಮಗಳು ಬಂದಿದ್ದಾರೆ. ಪರಿಚಯ ಮಾಡ್ಕೊಡಿ. ಸುಧೀರ್ ಅವರು ಗಂಡ. ಸುಧೀರ್ ಅವರೇ ನಮಸ್ಕಾರ. ಮೇಡಮ್ ಹೇಗಿದ್ದೀರಾ? ಸರ್ ಆರಾಮವಾಗಿದ್ದೀನಿ. ಸರ್ ಹೇಗ್ ಅನ್ಸುತ್ತೆ ನಿಮ್ಮ ಹೆಂಡತಿ ಇಷ್ಟು ಫೇಮಸ್ ಆಗಿರೋದು ನಿಮಗೆ? ಅದು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಹಾಡು ಹಾಡಿದ ತಕ್ಷಣ ಆ ಒಂದು ಹಾಡು ಅದು 1,000-2,000 ಶೇರ್ ಆಯ್ತು. ನೋಡ್ತಾ ನೋಡ್ತಿದ್ದಾಗ 10-20 ಲಕ್ಷ ಜನ ಅದನ್ನ ವ್ಯೂ ಮಾಡಿದ್ರು. ಇದ್ರಲ್ಲಿ ಏನೋ ಸಮಥಿಂಗ್, ಏನೋ ಇವಳು ಮಾಡಿದ್ರಲ್ಲಿ ಏನೋ ಒಂಥರ ಹೊಸತನ ಉಂಟು ಅಂತ ನಮಗೆ ಒಂದು ರೀತಿಯ ಒಂದು ಶಕ್ತಿ ಬಂದಾಗಾಯ್ತು. ನಮ್ಮ ಹತ್ರ ಒಂದು ಸಣ್ಣ ಕ್ಯಾಮರಾ ಇತ್ತು, ಬಹಳ ಸರಳವಾಗಿ ಅದು ಆ ವಿಡಿಯೋ ಬರಬೇಕು. ನಾನು ಅದರ ವಿಡಿಯೋ ಮಾತ್ರ ತೆಗೆಯುವ ಕೆಲಸ ಮಾಡ್ತೇನೆ ಅದಕ್ಕೆ ಸಂಬಂಧಪಟ್ಟ. ಸರ್ ನಿಮಗ್ ಗೊತ್ತಿಲ್ಲ ಅದ್ ಎಂತ ದೊಡ್ಡ ಕೆಲಸ ಮಾಡ್ತಾ ಇದೀರಾ ನೀವು ಅಂತ ಹೀಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅವ್ರಿಗೆ ಬೆನ್ನೆಲ್ಬಾಗ್ ನಿಲ್ಲಿ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅವರು. ಖಂಡಿತ ಮೇಡಮ್. ಓಕೆನಾ? ನಮಸ್ತೆ ಸುರಭಿ. ನಮಸ್ತೆ ಶಾಲಿನಿ ಅವರೇ. ಏನ್ ಮಾಡ್ತೀರಾ ನೀವು? ನಾ 8ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೇನೆ. ಸೊ ಮಮ್ಮಿಗೆ ಫುಲ್ ಹೆಲ್ಪ್ ಮಾಡ್ತೀರಾ ನೀವು? ಹೌದಾ? ನೀವ್ ಹೇಳಿದ ಮಾತೆಲ್ಲ ಕೇಳ್ತಾರ ಅಮ್ಮ ಅಥವಾ ಏ ಇಲ್ಲ ಹಂಗೆಲ್ಲ ಆಗಲ್ಲ ಕಣೆ ಸುರಭಿ ಅಂತ? ಆಲ್ಮೋಸ್ಟ್ ಕೇಳ್ತಾರೆ ಕೆಲವೊಮ್ಮೆ. ಏನಂತ ಹೇಳ್ತಾರೆ? ಹೋಗೆ ನಾನೇ ಮಮ್ಮಿ, ನನಗ್ ಗೊತ್ತು ನೀನೇನ್ ಹೇಳೋದು ಅಂತಾರ. ಆದ್ರೆ ಅಪ್ಪನ್ಕಿಂತ ಅಮ್ಮ ನನ್ ಮಾತು ಕೇಳ್ತಾಳೆ. ಹೌದಾ? ನಿಮ್ಗೆ ಏನೇನ್ ಹವ್ಯಾಸ ಇದೆ, ಹಾಬೀಸ್ ಇದೆ? ನಾನ್ ಕೊಳಲ್ ಕಲಿತಿದ್ದೇನೆ, ಕರ್ನಾಟಕ ಸಂಗೀತ ಕಲಿತಾ ಇದ್ದೇನೆ, ಭರತನಾಟ್ಯ ಹುಟ್ಟಿದಾಗ್ಲಿಂದಲೂ ಅಂತ ಹೇಳ್ಬೋದು ಕಲಿತಾ ಇದ್ದೇನೆ ಅಪ್ಪ ಅಮ್ಮನೇ. ಗುರುಗಳು ಮನೇಲೇ ಇದ್ದಾರೆ. ಹೌದು. ಓಕೆ, ಅಷ್ಟೇ. ಸೂಪರ್, ನಮ್ಮ ವೇದಿಕೆಗೆ ಸ್ವಾಗತ. ನಿಮ್ಮಿಬ್ರಿಗೂ ಖುಷಿ ಆಯ್ತು ನೀವು ಬಂದಿರೋದು. ನಿಮ್ಗೂ ಅಷ್ಟೇ ಮಾನಸಿ ಅವರೇ, ನಮ್ಮ ವೇದಿಕೆಗೆ ಸ್ವಾಗತ. ಧನ್ಯವಾದಗಳು ಮೇಡಮ್. ನಮಸ್ಕಾರ ಶಶಿಕಲಾ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನ್ ಸಖತ್ತಾಗಿದ್ದೀನಿ. ಏನ್ ಕೈ ತುಂಬಾ ಹಸಿರು ಬಳೆ ಹಾಕೊಂಡು ಮಿರಿ ಮಿರಿ ಮಿಂಚ್ತಾ ಇದೆ ನಮ್ ಶಶಿಕಲಾ. ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್ ಜೆ ಪಿ ನಗರ್ ಇಂದ ಬಂದಿರೋದು. ಮನೇಲಿ ಯಾರ್ಯಾರು ಇದಾರೆ ಶಶಿಕಲಾ? ನಾನು, ನನ್ನ ಯಜಮಾನ್ರು, ನನ್ನ ಮಗಳು. ಯಜಮಾನ್ರು ಶಿವರಾಮ್ ಅಂತ ಹೇಳಿ. ಓಕೆ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ತಾವೇನ್ ಮಾಡ್ತೀರಾ? ವ್ಯಾಕ್ಸಿನ್ ಡಿವಿಷನ್ ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ನೀವೇನ ಎಲ್ಲರಿಗೂ ಇಂಜೆಕ್ಷನ್ ಕಳ್ಸೋದು? ಹೌದು ಮೇಡಮ್. ನಿಮ್ ಬೇಗನ್ ತಲೆ ತಿಂತಿರ್ಬೋದಲ್ವಾ ಜನ? ಮೇಡಮ್ ನಾವು ದೊಡ್ಡವ್ರಿಗೆ ಯಾರಿಗೂ ಹಾಕಲ್ಲ, ಅವ್ರು ಚಿಕ್ಕ ಮಕ್ಳಿಗೆ ಮಾತ್ರ. ಓ ಹೌದಾ? ಮಕ್ಳಿಗೆ. ಅವರು ಮೇಡಮ್ ನನ್ ಮಗಳು ಸಿಂಚನಾ ಅಂತ ಹೇಳಿ. ಫಸ್ಟ್ ಇಯರ್. ನಮಸ್ತೆ ಶಾಲು ಮ್ಯಾಮ್, ಹೇಗಿದ್ದೀರಾ? ಸೂಪರ್, ನೀವ್ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವ್ರು ಯಾರು? ಮೇಡಮ್ ನನ್ ಫಸ್ಟ್ ಸಿಸ್ಟರ್ ಕಲಾವತಿ ಅಂತ ಹೇಳಿ. ನಮಸ್ತೆ ಕಲಾವತಿ. ನಮಸ್ತೆ ಮ್ಯಾಮ್. ಏನ್ ಮಾಡ್ತೀರಾ ಕಲಾವತಿ ಅವರೇ? ಮ್ಯಾಮ್ ನಾನ್ ಸದ್ಯಕ್ಕೆ ಮನೇಲೇ ಇದ್ದೀನಿ. ನಿಮ್ ಮೂರು ಜನಕ್ಕೂ ನಮ್ಮ ವೇದಿಕೆಗೆ ಸ್ವಾಗತ. ಶಶಿಕಲಾ ಅವರೇ ನಿಮ್ಗೂ ಅಷ್ಟೇ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ ಮಾತಾಡಾಗಿದೆ, ಆದ್ರೆ ಅವ್ರ ಹತ್ರ ನುಡಿ ಕನ್ನಡ ಅಂತ ಹೇಳ್ಸಕ್ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2, ಪವರ್ಡ್ ಬೈ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ. ಪುಟ್ಟ ವಿರಾಮ ತಗೊಂಡು ಪುಟ್ ಅಂತ ವಾಪಸ್ ಬನ್ನಿ. ಮರಳಿ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2, ಪವರ್ಡ್ ಬೈ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ. ಈಗ ಶುರು ಮಾಡ್ತಾ ಇದೀವಿ ನಮ್ಮ ಮೊಟ್ಟ ಮೊದಲನೇ ಸುತ್ತನ, ಅದೇ ನುಡಿ ಕನ್ನಡ. ಈ ಸುತ್ತಲ್ಲಿ ಯಾರು ಮೊದಲನೇ ಸ್ಥಾನ ಪಡಿತೀರೋ ಅವ್ರು ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಗ್ತಿರುವಂತ ಬಹುಮಾನ ಈ ಟವರ್ ಫ್ಯಾನ್. ಶುರು ಮಾಡೋಣ. ಶ್ರುತಿ ಅವರೇ, ನಿಮ್ಮ ಯಜಮಾನ್ ಹೆಸರೇನು ಹೇಳಿ ಫಸ್ಟ್? ಹರ್ಷ. ಹರ್ಷ ಅವರು ಎಷ್ಟ್ ದಿನಕ್ಕೆ ಒಂದ್ಸಲ ಬರ್ತಾರೆ ಮನೆಗೆ? 2 ತಿಂಗಳಿಗೆ ಒಂದ್ಸಲ ಬರ್ತಾರೆ. 2 ತಿಂಗಳ? ಸೊ ಇವಾಗ ನಿಮಗ್ ರೇಗ್ ಹೋಗ್ಬಿಟ್ಟಿದೆ. ಏನು ಅಂದ್ರೆ ಇದಾಗದೇ ಇಲ್ಲ, ಸೀನೇ ಇಲ್ಲ. ನೀವ್ ಪ್ರತಿ ವಾರ ಬರ್ಬೇಕು ಹೋಗ್ಬೇಕು ಆತರ ಹೆಂಗ್ ಏನ್ ಹೇಳಿ ಅವ್ರನ್ನ ಒಪ್ಪಿಸ್ತೀರಾ ಅದ್ ನಿಮಗ್ ಬಿಡ್ತಾ ಇದೀನಿ. ರೆಡಿ? ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಮನೆಗ್ ಬಂದಿದ್ದೀರಾ? 7 ಗಂಟೆ ಆಯ್ತು ಅಂತ ಮಾಡ್ದೆ, ಮನೆಗ್ ಬಂದಿದ್ದೀರಾ ಅನ್ಸುತ್ತೆ. ಮಾತಾಡ್ಬೋದಾ? ಅದೇ ರೀ, ನಿನ್ನೆ ಹೇಳಿದ್ನಲ್ಲ ಬಂದಿದ್ರಿ ಹೌದು ದೀಪಾವಳಿಗೆ. ಆದ್ರೆ ಅನ್ಸುತ್ತಲ್ವಾ ನಮ್ದು 29 ವಿವಾಹ ವಾರ್ಷಿಕೋತ್ಸವ ಬೇರೆ ಇದೆ ಅನ್ಸುತ್ತೆ. ಹೆಂಡತಿಯಾದವಳಿಗೆ ಗಂಡ ಜೊತೆಲಿರ್ಬೇಕು, ಸುತ್ತಾಡ್ಬೇಕು ಎಲ್ಲ. ಆದ್ರಿಂದ ಸಾಧ್ಯವಾದ್ರೆ ಖಂಡಿತ ಬನ್ನಿ. ಆಯ್ತು ರೀ, ಸಾಧ್ಯ ಮಾಡ್ಕೊಂಡು ಆದಷ್ಟು ಬನ್ನಿ ಆಯ್ತಾ? ಕೆಲ್ಸ ಇದ್ರೂ ಹೇಳ್ಬೋದಲ್ವಾ? ಅಟ್ಲೀಸ್ಟ್ ನಿಮ್ಮ MD ಅವ್ರಿಗೆ ಮಾತಾಡಿ ಒಂದ್ಸಲಿ. ಬರ್ತೀನಿ.
ಇನ್ನು 20 ಸೆಕೆಂಡ್ ಇದೆ. ನೀವ್ ಹೇಗಾರು ಬನ್ನಿ, ಹೇಗಾರು ಬನ್ನಿ, ನೀವು ಹಾಕೊಂಡಾರು ಬನ್ನಿ, ದೋಣಿಲಾರು ಬನ್ನಿ, ಹೇಗಾರು ಬನ್ನಿ, ಆದ್ರೆ ನನ್ಗಂತೂ ನಿಮ್ಮನ್ನ ನೋಡ್ಬೇಕು ಅಂತಿದೆ. ಖಂಡಿತ ನೀವು ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ, ಖಂಡಿತ ಬರ್ಬೇಕು, ನಿಜವಾಗ್ಲು ಬರ್ಬೇಕು. ಕಾಯ್ತಾ ಇರ್ತೀನಿ. ಹಿಂಗೆ ಮಾತಾಡತ್ರ ನೀವು ಅಷ್ಟೇ ಸಾಫ್ಟ್ ಆಗಿ, ಅಷ್ಟೇ ಸಾಫ್ಟ್ ಆಗಿ ನೀವ್ ಹೇಗಾದ್ರೂ ಬನ್ನಿ ಅಂತ ಅನ್ನೋದು ಫಸ್ಟ್ ಹೇಳ್ಬಿಡ್ಬೇಕಾಗಿದೆ. ಮಜಾ ಇರೋದ ಅವಾಗ ಖಂಡಿತ. ಹೌದು, ನಿಮ್ಗೆ ಹೆಂಗ್ ಇಷ್ಟನೋ ಹಂಗ್ ಮಾತಾಡಿದ್ರೆ ಅದಕ್ಕೊಂದು ಚಪ್ಪಾಳೆ. ಥ್ಯಾಂಕ್ ಯು ಮಾನ್ಸಿ ಅವರೇ. ಏನು ಅಂತ ಹೇಳಿದ್ರೆ, ನೀವ್ ದಿನನಿತ್ಯ ಮಾಡೋ ಕೆಲಸದ ಬಗ್ಗೆ ವಿಷಯ ಕೊಡ್ತೀನಿ. ಏನು ಅಂದ್ರೆ, ನಿಮ್ದು ವಿಡಿಯೋ ಮಾಡ್ತಾ ಇದ್ದೀರಾ, ನಿಮ್ ಯಜಮಾನರು ಅದ್ರದ್ದು ಶೂಟಿಂಗ್ ಮಾಡ್ತಾ ಇದಾರೆ, ಸೊ ಅವ್ರ ಮತ್ತೆ ಮತ್ತೆ ರೀಟೇಕ್ ಕೊಡೋತಿದ್ ನೀವು ಸಾಕಾಗ ರೋಸತ್ ಹೋಗ್ಬಿಡಿದೆ ನೀವ. ಇದೆ ಲಾಸ್ಟ್ ಏಕೋ ಇನ್ ಕೊಡಲ್ಲ ಸುಧೀರ್ ಅಂತ ಫುಲ್ ಅದ್ ಹೆಂಗ್ ಹೇಳ್ತಿರೋ, ಅಳ್ತಿರೋ, ಅಥವಾ ರೋಪ್ ಹೊಡಿತಿರೋ, ಮಸ್ಕ ಹೊಡಿತಿರೋ, ನಿಮಗ್ ಬಿಡ್ತೀನಿ ನಾನು. ಸರಿನಾ? ಎಸ್. ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಏನೀ ಅದ್ಭುತ, ಎಷ್ಟು ಸದ್ದಿರಿ ಈಗ, ಅದೆಲ್ಲ ಮಾಡಿತು. ಹೌದು, ಕನ್ನಡದ ಕೋಟಿ ಜನಕ್ಕೆ ನೋಡ್ತಾರೆ, ನನ್ ಗೊತ್ತು. ಕವನಕ್ಕೆ ನ್ಯಾಯ ಕೊಡ್ಬೇಕು ನನ್ ಗೊತ್ತುಂಟ್ರಿ. ಪುನಃ ಪದೇ ಪದೇ ಎಷ್ಟು ಸರ್ತಿ ಮಾಡ್ತೀರಿ, ಬೆಳಗ್ಗೆಯಿಂದ ಮಾಡಿ ಮಾಡಿ ಸಾಕಾಯ್ತು ನನ್ಗೆ. ಒಂದ್ ನಿಮಿಷ, ನೀವು ಸರಿಯಾಗಿ ಹಿಡ್ಕೊಂಡಿದ್ದೀರಾ ನಿಮ್ಮ ಜಂಗಮ ವಾಣಿಯನ್ನ? ಹಿಡ್ಕೊಂಡಿದ್ದಿರ್ತಾನೆ? ಸ್ವಲ್ಪ ಹಿಂದೋಗಿ, ಹಿಂದೋಗಿ ನೋಡಿ. ಈಗ ಈಗ ಸರಿ ಆಯ್ತಾ ನೋಡಿ? ಅಲ್ವಾ, ಈಗ ಮುಂದೆ ಬನ್ನಿ. ಅಲ್ಲ, ಆ ಬೆಳಕಿದೆ ಸಮಸ್ಯೆ ನನ್ ಸಮಸ್ಯೆ ಅಲ್ಲ. ಗೊತ್ತಾಯ್ತಾ? ಕೊನೆಯದಾಗಿ ಮಾಡುದು ನಾನು, ಇನ್ನಾಗುದಿಲ್ಲ. ಅದೀಗ ಪದೇ ಪದೇ ಮಾಡಿದ್ರೆ ಅದೊಂಥರ ಸಹಜ ಅನ್ಸುದಿಲ್ಲ ರೀ. ಒಂದೇ ರೀತಿ ಮಾಡಿ ಒಂಥರ ಆಗ್ತದೆ, ಶಿ ಆಗುದಿಲ್ಲ. ಕೊನೆ ಸರ್ತಿ ಮಾಡ್ತೇನೆ. ಏನೀ ಅದ್ಭುತವೇ ಗೆಳತಿ, ಬೆಕ್ ಬಂದ ಎಂದರಿ. ಆ ಶಾಲಿನಿ ಮೇಡಮ್ ಗಂಡ ಎಷ್ಟು ತಾಳ್ಮೆಯಿಂದ ಚಿತ್ರೀಕರಣ ಮಾಡ್ತಾರೆ ಗೊತ್ತಿಂದ. ಅವರದ್ದು ಸಹ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇರುವ ಎಲ್ಲ ಎಂತದ್ದು ಅವರ ಕೆಲಸಗಳನ್ನು ನೋಡ್ತಾ ಬನ್ನಿ. ಎಂದರಿ. ಆಯ್ತು, ನಿಮ್ಗೆ ತಾಳ್ಮೆ ಇಲ್ಲ ಅಂದ್ರೆ ಮಗಳಿಗೆ ಹೇಳ. ಸರಿ, ಆಯ್ತು ಆಯ್ತು ಬಿಡಿ ಮನ್ಸಿ ಅವರೇ. ಏ ಸುರಭಿ, ಇವರಿಬ್ರದ್ದು ಶೂಟಿಂಗ್ ಹೆಂಗಿರತ್ತೆ ನೋಡೋದಕ್ಕೆ? ಅಮ್ಮನಿಗೆ ಅವಳು ಏನೇ ಮಾಡಿದ್ರು ಅದು ಅಪ್ಪ ಹೇಳಿದಾಗೆ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು 100 ಟೈಮ್ ಮುಟ್ಟಿದ ಆದ್ಮೇಲೆ ಅವಳಿಗೆ ಪರ್ಫೆಕ್ಟ್ ಅಂತ ಆಗುದು. ಅಪ್ಪನಿಗೆ ತಾಳ್ಮೆ ಜಾಸ್ತಿ ಅಲ್ವಾ? ಅವ್ರಿಗೆ 50th time ಎಷ್ಟೊತ್ತು ಜಾಸ್ತಿ, ಅದು ಗೊತ್ತಾಯ್ತು. ಅವ್ರು ಹೇಳಿದ ರೀತಿಲೇ ಗೊತ್ತಾಯ್ತು. 50th time ಆಗುವಾಗ್ಲಿ ಇನ್ನೆಷ್ಟೊತ್ತುಂಟು. ಸೊ ನಿಮ್ಮ ಸಮಸ್ಯೆ ನನ್ಗೆ ಅರ್ಥ ಆಗುತ್ತೆ. ಚೆನ್ನಾಗಿ ಮಾತಾಡಿದ್ರಿ, ಅದಕ್ಕೊಂದು ಚಪ್ಪಾಳೆ. ಓಕೆ ಶಶಿಕಲಾ ಅವರೇ, ಇವಾಗ ನೀವು ಮಗಳಿಗೋಸ್ಕರ ಕೊರೋನಾ ಬಂದಾಗ ನೀವು ಕೆಲಸ ಬಿಟ್ರಿ, ಮನೆಯಲ್ಲೇ ಇದ್ದೀರಾ. ಇವಾಗ ಜೀವನ ಹೆಂಗಿದೆ? ಮಗಳನ್ನ ನೋಡ್ಕೊಳ್ಳೋದು, ಎಬ್ಸೋದು, ಸ್ಕೂಲ್ ಕಳ್ಸೋದು, ಅದೆಲ್ಲ ಮೇಡಮ್ ಕಷ್ಟನೇ. ಒಂದ್ ಸ್ವಲ್ಪ ಅವಳನ್ನ ಎದೋಳ್ಸೋದು. ಇವಾಗ ನಿಮ್ಗೆ ಅದೇ ಟಾಪಿಕ್. ಏನು ಅಂದ್ರೆ, ಮನೆ ಮುಂದೆ ಬಸ್ಸೋ ವ್ಯಾನೋ ಬಂದ್ ನಿಂತು ಬಿಟ್ಟಿದೆ, ಎದ್ದಿಲ್ಲ ಮೇಡಮ್ ನವರು, ಹೆಂಗ್ ಎಬ್ಬಿಸ್ತೀರಾ, ಏನೇನ್ ಬೆದರಿಕೆಗಳು ಹಾಕ್ತೀರಾ ಅಂತ. ಸರಿನಾ? ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಸಿಂಚಮ್ಮ, ಸಿಂಚು ಪುಟ, ಸಿಂಚು ಎದ್ದೋಳ್ತೀಯಾ ಇಲ್ವಾ ನೀನ್ ಇವಾಗ? ಶಾಲೆಗೆ ಸಮಯ ಆಗಿದೆ. ಇಷ್ಟು ನಾನು ನೀನ್ ಹೇಗೋ ಮನ್ಕೊಂಡಿದ್ದೆ ಅದು ಸರಿ ಹೋಯ್ತು, ಬಟ್ ಈಗ ಶಾಲೆ ಆರಂಭ ಆಗಿದೆ ಅಲ್ಲ, ನೀನ್ ಕಾಲೇಜ್ ನೀನ್ ಸ್ಕೂಲಿಗೆ ಹೋಗ್ಲೇಬೇಕಲ್ವಾ ಅಮ್ಮ. ಇವಾಗ ನೀನ್ ಏನಾರ ಎದ್ದಿಲ್ಲ ಅಂತ ಅಂದ್ರೆ ಶಾಲಾ ವಾಹನ ಬರುತ್ತೆ, ವಾಪಸ್ ಹೋಗುತ್ತೆ, ಆಮೇಲೆ ನಿನ್ ಸಾರಿಗೆ ಸಂಸ್ಥೆಲಿ ಹೋಗ್ಬೇಕಾಗತ್ತೆ ನೀನು. ಆ ತೊಂದ್ರೆ ಬೇಡ ಅಂತಾನೆ ನಾನ್ ನಿಂಗೆ ಶಾಲಾ ವಾಹನ ಮಾಡಿರೋದು. ನೋಡೋ, ಬಿಸಿನೀರ್ ಕಾಯಿಸಿ ಆಗಿದೆ, ನಿನ್ನ ಬಟ್ಟೆಗಳೆಲ್ಲ ರೆಡಿ ಇಟ್ಟಿದೀನಿ. ಸೊ ಹಾಗಾಗಿ ನೀನ್ ಇವಾಗ ಬೇಗ ಎದ್ದು ನೀನ್ ರೆಡಿ ಆಗಿ ನಿನ್ನ ಸರಿಯ ಸಮಯಕ್ಕೆ ನೀನು ಶಾಲಾ ವಾಹನೆಗೆ ಹತ್ತಿದ್ರೆ ನಿನ್ಗೆ ಅನುಕೂಲ ಆಗತ್ತೆ. ಇಲ್ಲ ಅಂದ್ರೆ ನಾನು ನಿಮ್ ತಂದೆಗೂ ಹೇಳಲ್ಲ, ಕರ್ಕೊಂಡೋಗಿ ಶಾಲೆ ಹತ್ರ ಬಿಡಿ ಅಂತ ಹೇಳಿ. ನೀನೇ ಹೋಗ್ಬೇಕಾಗತ್ತೆ, ದಿನ ಇದೆ ಆಗ್ಬಿಡಿದಲ್ಲ ಚಿನ್ನಮ್ಮ. ಹೇಗೆ, ಒಂದಿನ ಆದ್ರೆ ಪರವಾಗಿಲ್ಲ, 2 ದಿನ ಆದ್ರೆ ಪರವಾಗಿಲ್ಲ, ನೀನ್ ಎದೋಳಿಸ್ಬೋದು. ಡೈಲಿ ಎದೋಳು 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 ಅಂದ್ರೆ ನನ್ಗೂ ಸಾಕಾಗ್ಬಿಟ್ಟಿದೆ. ನೀನ್ ಎದ್ರೆ ಎದೋಳು, ಶಾಲೆಗೆ ಹೋಗು, ಇಲ್ಲ ಅಂದ್ರೆ ನನ್ನಂತೂ ಕೇಳ್ಬೇಡ. ನೀನ್ ಇಲ್ಲೇ ಮನ್ಕೊಂಡು ನೀನ್ ಏನಾರ ಮಾಡ್ಕೋ. ನಾನ್ ನಿನ್ ಎಜುಕೇಶನ್ಗೆ ಅಂತ ನಾನ್ ಕೆಲಸ ಬಿಟ್ಟು ನನ್ ಮನೇಲಿ ಕೂತಿದೀನಿ, ನೀನ್ ಈ ರೀತಿ ಮನ್ಕೊಂಡ್ರೆ ನನಗೆ ಹೇಗ್ ಅನ್ಸ್ಬೇಕು ಹೇಳು? ನಿನ್ ಅಮ್ಮನ ಮೇಲೆ ಪ್ರೀತಿ ಇದ್ದು ಅಂತಂದ್ರೆ ನಾನು ನಾಳೆಯಿಂದ ನೀನ್ ಎಳಿಸ್ಕೊಂಡು ಎದೋಳೋ ಅವಶ್ಯಕತೆ ಇಲ್ಲ. ನೀನ್ ಎದ್ಬೇಕು, ನಿನ್ ತಯಾರಿ ಮಾಡ್ಕೋಬೇಕು, ನೀನ್ ಶಾಲೆ ಹೋಗ್ಬೇಕು. ಶಿಕ್ಕಲ್ ಅವರೇ, ಮುಗಿತು ಸರ್. ಇದು ಇಷ್ಟೇ ಸಾಫ್ಟ್ ಆಗಿ ನಡೆಯತ್ತ ಸರ್ ಎಪ್ಸೋದು ಬೆಳಗಿನ ಜಾವ? ಅಲ್ಲ, ಇವಾಗ 1 ನಿಮಿಷ ಮಾತಾಡಿದ್ರಲ್ವಾ, ಫಸ್ಟ್ 1 ನಿಮಿಷ ಹಂಗೆ ಇರುತ್ತೆ. ಆಮೇಲೆ ಆಮೇಲೆ ಏನಾಗತ್ತೆ? ಆಮೇಲೆ ಯಾರು ನೋಡಕ್ ಆಗಲ್ಲ. ಆಮೇಲೆ ನೋಡಕ್ ಆಗಲ್ಲ ಸರ್, ಕರ್ಣ ಕಠೋರವಾಗಿರುತ್ತೆ. ನೀವೇನಂತಿದ್ದು ಫಸ್ಟ್ ಸಿಂಚಮ್ಮ ಅಂತ ಶುರು ಮಾಡಿದ್ರು. ಸಿಂಚಮ್ಮ ಅವಳು ಹಂಗೆ ಕರೆಯೋದು ಮೇಡಮ್? ಹಂಗೆ ಕರೆಯೋದು ಸ್ಟಾರ್ಟಿಂಗು, ಆಮೇಲೆ ಅದಕ್ಕೂ ಬಗ್ಗಿಲ್ಲ ಅಂದ್ರೆ ಶುರು ಆಗತ್ತೆ. ಅಷ್ಟಲ್ಲ, ಸಿಂಚನ ಸಿಂಚಮ್ಮ ಇಂದ ಶುರು ಮಾಡ್ಬೇಡಿ.
ಅಷ್ಟೇ ತಿಂತಾನೆ ಮೇಡಮ್. ಅವಳು ಡೇ ಸ್ಟಾರ್ಟ್ ಆಗಿದ್ರು, ಒಳ್ಳೆ ಮೂಡ್ ಅಲ್ಲಿ ಸ್ಟಾರ್ಟ್ ಆಗ್ಲಿ ಅಲ್ಲ. ಈ ಎಮೋಷನಲ್ ಗಿಲ್ಟ್ ಫೀಲಿಂಗ್ ಅಲ್ಲೇ ಒತ್ತಾಡ್ತಾಯದ ಅಮ್ಮಂದ್ರು. ನಾವೆಂಟ್ರಿ ಹಂಗೆ ಅದು ಅದು ಒಳ್ಳೆ ಟೆಕ್ನಿಕ್ ನನ್ ಪ್ರಕಾರ. ಚೆನ್ನಾಗಿ ಮಾತಾಡಿದ್ವಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ ನುಡಿ ಕನ್ನಡದಲ್ಲಿ ಮಾತಾಡಾಗಿದೆ. ಈಗ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ. ಯಜಮಾನ್ರನ್ನ ಹಿಮಾಚಲ್ ಪ್ರದೇಶದಿಂದ ಹೇಗಾದ್ರೂ ಮಾಡಿ ಕಸ್ಕೊಳಕ್ಕೆ ಪ್ರಯತ್ನ ಪಟ್ಟಂತ ನಮ್ಮ ಸೂಪರ್ ಸ್ಟಾರ್ ಶ್ರುತಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ. ನಿಂಚೋ ಎದಳಪ್ಪ ಅಂತ ಹೇಳ್ದಂತ ನಮ್ಮ ಸೂಪರ್ ಸ್ಟಾರ್ ಶಶಿಕಲಾ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ತುಂಬಾ ಸೊಗಸಾಗಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಿ ಒಂದು ಆಂಗ್ಲ ಪದನ ಬಳಸದೆ ನುಡಿ ಕನ್ನಡಕ್ಕೆ ಒಂದು ಮೆರುಗು ನೀಡಿರುವಂತ ನಮ್ಮ ಸೂಪರ್ ಸ್ಟಾರ್ ಮಾನಸಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ ಬನ್ನಿ ಮಾನಸಿ ಅವರೇ. ನಮ್ಮ ವೇದಿಕೆಯ ಪದ್ಧತಿಯ ಪ್ರಕಾರ ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ಗೆ ನಾವು ಕನ್ನಡ ಪುಸ್ತಕವನ್ನ ಉಡುಗೊರೆ ಹಾಕೊಡ್ತಾ ಇದೀವಿ. ಬನ್ನಿ ಬೈರಮಂಗಲ ರಾಮೇಗೌಡರ ಅವರ ಸಿಂಧೂರಿ ಅನ್ನೋ ಕಥಾ ಸಂಕಲನ ಪುಸ್ತಕನ ಇವತ್ತು ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ಗೆ ನಾವು ಕೊಡ್ತಾ ಇದೀವಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಇವತ್ತು ನಾವು ಕ್ರೇಜಿ ಕುರುಕ್ಷೇತ್ರದಲ್ಲಿ ಆಟ ಆಡ್ತಿರೋಂತ ಆಟ ಕೀಲಿ ಕುರುಕ್ಷೇತ್ರ. ನಿಮ್ ಮುಂದೆ ಮೂರು ಅದೃಷ್ಟದ ಪೆಟ್ಟಿಗೆಗಳಿದೆ, ಅದಕ್ಕೆ ಬೀಗ ಹಾಕಿದೀವಿ, ಬೀಗಕ್ಕೆ ಇಲ್ಲಿದೆ. ನೀವು ಬರ್ಬೇಕು, ಅದನ್ನೆಲ್ಲ ಓಪನ್ ಮಾಡ್ಬೇಕು. ಅದನ್ನ ಓಪನ್ ಮಾಡಿದಾಗ ಅದ್ರಲ್ಲಿ ಏನಿರುತ್ತೋ ಆ ಬಹುಮಾನ ನಿಮ್ದಾಗುತ್ತೆ. ಶುರು ಮಾಡೋಣ. ಶುರು ಮಾಡೋಣ. ಈ ಆಟನ ಆಡಕ್ ಬರ್ತಿರುವಂತಹ ಮೊದಲನೇ ಸೂಪರ್ ಸ್ಟಾರ್ ಮಾನಸಿ. ಮಾನಸಿ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಅಂದ್ರೆ ಯಾರು? ನನ್ನ ಅಮ್ಮ. ಅಮ್ಮನ ಹೆಸರು ಶಾರದಾ ಉಪಾಧ್ಯ ಅಂತ. ಓಕೆ. ನಾವೀಗ ಇರುವ ಮನೆ ನನ್ನ ಅಮ್ಮನ ಮನೆ ಹತ್ರವೇ. ನಾನು ಈಗ ಜೀವನದಲ್ಲಿ ಏನಾರು ಒಂಚೂರು ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅದಕ್ಕೆ ನನ್ನ ಅಮ್ಮ, ಅಮ್ಮ ಮಾತ್ರ ಅಲ್ಲ ಅಪ್ಪ, ಗಂಡ ಎಲ್ಲರೂ, ನನ್ನ ಅಕ್ಕ ಕೂಡ, ಇವರು ಒಂದು ಒಳ್ಳೆಯ ಒಂದು ಕುಟುಂಬದ ವಾತಾವರಣ ಇದೆ. ತುಂಬಾ ನನ್ಗೆ ಶಕ್ತಿ ಕೊಡುವ ಕುಟುಂಬ ಇದೆ. ಅವರೆಲ್ಲರೂ ನನ್ನ ಜೀವನದ ಸೂಪರ್ ಸ್ಟಾರ್ ಗಳು. ಅಮ್ಮನ ಜೊತೆ ಕಳ್ದಿರೋ ಯಾವ್ದಾದ್ರು ಒಂದ್ ಕ್ಷಣ ನಮ್ ಜೊತೆ ಹಂಚ್ಕೋಬಹುದಾ? ಒಂದ್ ಘಟನೆ ಇದನ್ನ ಮರೆಯಕ್ಕೆ ಆಗಲ್ಲಪ್ಪ ಅಂತ ಇರೋದು. ಇತ್ತೀಚೆಗೆ ಅಂದ್ರೆ ತುಂಬಾ ಚಂದ ಚಂದದ ಘಟನೆಗಳಿದ್ದಾವೆ, ಆದ್ರೆ ಈಗ ಪಟ್ಟ ನೆನಪಿಗೆ ಬರುವಂತದ್ದು ಯಾವಾಗ ನಂದು ಏನೇ ಅದ್ಭುತವೇ ಹಾಡು ವೈರಲ್ ಆಯ್ತು ಅವಾಗ ಅಮ್ಮನಿಗೆ ಹೇಳಿದೆ, ಅಮ್ಮ ಈಗ ಇದು ವೈರಲ್ ಆಗ್ತಾ ಇದೆಯಂತೆ ಅಮ್ಮ, ತುಂಬಾ ಜನ ನೋಡ್ತಿದಾರಂತೆ ಅಂತ. ಅಮ್ಮ ವೈರಲ್ ಆಯ್ತಾ, ಎಂತ ಜನ ನೋಡ್ತಿದ್ದಾರೆ, ನೀ ದಿನ ಹಾಗೆ ಅಲ್ಲ ಇರುದು ಅಂದ್ರೆ ಅಮ್ಮಗೆ ನಾವು ದಿನ ಹಾಗೆ ಇರೋದು ಅಲ್ವಾ, ಅದಕ್ಕೆ ಅವ್ರಿಗೇನು ಅದೇನು ಅದ್ಭುತ ಅಂತ ಅನ್ಸೋದಿಲ್ಲ. ಸೊ ನಿಮ್ಗೆ ಅಂದ್ರೆ ಈ ಡ್ಯಾನ್ಸ್, ನೃತ್ಯ ಅಥವಾ ಶಾಲೆ ಓಪನ್ ಮಾಡ್ಬೇಕು ಅನ್ನೋದು, ಸಂಗೀತ, ಇದ್ರಲ್ಲೆಲ್ಲ ಆಸಕ್ತಿ ಮೂಡಿದ್ ಹೇಗೆ? ಮನೆಯಲ್ಲೇ ಒಂದು ಸಾಂಸ್ಕೃತಿಕ ವಾತಾವರಣ ಇದೆ. ನನ್ನ ಅಪ್ಪ ಮುರಳೀಧರ ಉಪಾಧ್ಯ, ಅವರು ಖ್ಯಾತ ಪುಸ್ತಕ ವಿಮರ್ಶಕರು. ನನ್ನ ಅಮ್ಮನ ಫ್ಯಾಮಿಲಿಯಲ್ಲೂ ಕೂಡ ಒಂದು ಯಕ್ಷಗಾನ ಕಲಾವಿದರು ಎಲ್ಲ ಇದ್ದಾರೆ. ಮತ್ತೆ ಅಮ್ಮನಿಗೆ ಡ್ಯಾನ್ಸ್ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ನಾನ್ ಚಿಕ್ಕಂದಿಂದಲೇ ಸುಧೀರ್ ಅವರ ಹತ್ರವೇ ಡ್ಯಾನ್ಸ್ ಕಲ್ತದ್ದು. ಅಲ್ಲೊಂದಿದೆ, ಫಸ್ಟಿಗೆ ನಾನು ವಿದುಷಿ ಪ್ರತಿಭಾ ಸಾಮಗ ಅವ್ರ ಹತ್ರ ಡ್ಯಾನ್ಸ್ ಕಲಿತಿದ್ದೆ. ಆಮೇಲೆ ಯಾವಾಗ ನೃತ್ಯ ನಿಕೇತನ ಕೊಡೋರ್ನ ಪರ್ಫಾರ್ಮೆನ್ಸ್ ನೋಡಿದ್ನು, ಇವ್ರ ಹತ್ರ ಡ್ಯಾನ್ಸ್ ಕಲಿಬೇಕು ಅನ್ಸಿತು. ಇವ್ರ ಅಕ್ಕ ಲಕ್ಷ್ಮಿ ಗುರುರಾಜ್ ಅವರು ಮತ್ತು ಇವರು ಇಬ್ಬರ ಹತ್ರ ಆರನೇ ಕ್ಲಾಸ್ ಇರುವಾಗ ಡ್ಯಾನ್ಸ್ ಕ್ಲಾಸ್ ಸೇರಿದ್ದು. ಸೊ ನನ್ನ ಗುರುಗಳವರು, ಗುರುಗಳನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ರಲ್ಲ ನೀವು. ಸರ್ ನಿಮಗ್ ಗೊತ್ತಿತ್ತಾ ಸರ್, ಯಾವತ್ತಾರು ಒಂದಿನ ನೀವು ನಿಮ್ಮ ಸ್ಟೂಡೆಂಟ್ ಮದುವೆ ಆಗ್ತೀರಾ? ಅವರು ಶಿಷ್ಯ ಏನ್ ಮದುವೆ ಆಗುದಿಲ್ಲ ಅಂತ ಹಠ ಮಾಡ್ತಾ ಇದ್ರು. ಮತ್ತೆ ಹೇಗ ಒಪ್ಪಿದ್ರು ಗೊತ್ತಿಲ್ಲ, ಅವ್ರ ಹತ್ರ ಕೇಳಿ ನೀವು ಶಿಷ್ಯನ್ ಮದುವೆ ಆಗಲ್ಲ ಅನ್ಬಿಟ್ಟು. ಪ್ರಪಂಚಕ್ಕೆ ಹೆದರಿ ನಾನು ಶಿಷ್ಯರನ್ನು ಮದುವೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದೆ. ಅದರಲ್ಲೂ ನೃತ್ಯ ಕ್ಷೇತ್ರಕ್ಕೆ ಬಂದ ಹುಡುಗಿಯರನ್ನೇ ಮದುವೆ ಆಗುದಿಲ್ಲ ಅಂತ ನನ್ನದೊಂದು ಇತ್ತು. ಆಗ ಅಂದ್ರೆ ನಮ್ಮ ಮನೆಯಲ್ಲಿ ಹುಡುಗಿ ಹುಡುಕ್ತಿದ್ದಂತ ಒಂದು ಸಂದರ್ಭ, ಅದಕ್ಕೆ ಸರಿಯಾಗಿ ಇವರ ಮನೆಯಿಂದ ಆಫರ್ ಬಂತು. ಮತ್ತೆ ಏನಾಯ್ತು ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅಲ್ಲ ಒಳ್ಳೆ ಹುಡುಗಿ, ಒಳ್ಳೆ ಮನೆತನ, ಮತ್ತೆ ತುಂಬಾ ಅವಳು ಸಾಧನೆ ಮಾಡುವಂತ ಎಲ್ಲ ಲಕ್ಷಣಗಳು ಇದ್ದಾವೆ, ನಿನಗೆ ಅದು ನಿನ್ನ ಫೀಲ್ಡ್ ಗೆ ತುಂಬಾ ಅನುಕೂಲ ಆಗ್ತದಲ್ಲ, ಅವಳು ನೃತ್ಯ ಕಲ್ತವಳು, ನೀನು ನೃತ್ಯ ಹೇಳಿಕೊಟ್ಟವ ಅವಳಿಗೆ, ಹಾಗಾಗಿ ಅವಳನ್ನ ಮದುವೆ ಆಗ್ಬೋದಲ್ಲ ಅಂತ ಹೇಳಿದಾಗ ಮತ್ತೆ ನನಗೇನೋ ಒಂದು ಆಸೆ. ಆ ಸಮಯದಲ್ಲೇ ಅವಳು
ರಮ್ಯ ಚೈತ್ರಕಾಳ ಅಂತ ಒಂದು ಮೂವಿಯಲ್ಲಿ ಕೂಡ ಆಕ್ಟ್ ಮಾಡ್ತಾ ಇದ್ದೆ. ಅವಳಿಗೂ ಏನ್ ನಿರೀಕ್ಷೆ ಇತ್ತು ಅಂದ್ರೆ, ಯಾರು ತನ್ನ ಈ ಎಲ್ಲ ಫೀಲ್ಡ್ ಗಳಿಗೆ ಸಹಕಾರ ಕೊಡ್ತಾರೋ ಅವ್ರು ಆಗ್ಬೇಕು ಅಂತ ಅವಳಿಗಿತ್ತು. ನನಗೇನಂದ್ರೆ, ನಾನು ಸಣ್ಣ ಮಗುವಿನಿಂದ ನನ್ನ 6ನೇ ವರ್ಷದಿಂದ ಸಹ ನಾನು ಬೆಳೆದದೆಲ್ಲ ಇಂಥ ಸಾಂಸ್ಕೃತಿಕ ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು. ಸೊ ನನಗೂ ನನ್ನ ಸಾಂಸ್ಕೃತಿಕ ವಾತಾವರಣಕ್ಕೆ ಸರಿ ಕೊಡುವಂತ ಒಂದು ಹುಡುಗಿ ಇವಳು ಅಂತ ನನಗೂ ಅನ್ಸುತ್ತೆ. ಯಾಕಂದ್ರೆ ಅವಳು ಆವಾಗಲೇ ಒಂದು ಸಾಹಿತ್ಯ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಕೂಡ ಆಗಿದ್ಲು. ಸೊ ಇಂಥ ಹುಡುಗಿ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲ ಇದ್ದ ಹುಡುಗಿ ನಮ್ಮ ಈ ನಮ್ಮ ಸಂಸ್ಥೆಗೆ, ಮುಖ್ಯವಾಗಿ ನನ್ನ ಉದ್ದೇಶ ಇದ್ದದ್ದು ನಮ್ಮ ನೃತ್ಯ ನಿಕೇತನ ಕೊಡುವರು ಎನ್ನುವಂತ ಸಂಸ್ಥೆ, ಆಗಲೇ ತುಂಬಾ ಅದೊಂದು ಯೌವನಾವಸ್ಥೆಗೆ ಬಂದಿತ್ತು. ಈಗ ಮತ್ತೆ ಅದು ಬೆಳೆದಿದೆ ತುಂಬಾ, ಇವಳು ಬಂದ್ಮೇಲೆ ಮತ್ತೂ ತುಂಬಾ ಅದು ಬೆಳೀತು. ಹೊಸ ಹೊಸ ಆಲೋಚನೆಗಳು, ಇಬ್ಬರ ಆಲೋಚನೆಗಳು ಒಂದೇ ರೀತಿ ಸಾಗ್ತಾ ಇದೆ. ಹಾಗಾಗಿ ನಾನು ಆಗ ಒಂದು ಕನ್ಫರ್ಮ್ ಮಾಡ್ಕೊಂಡು, ಓಕೆ ಇವಳು ನನಗೆ ಯೋಗ್ಯಳು ಅಂತ ಅನಿಸ್ಕೊಂಡು. ಸರ್ ನೋಡಿ, ಏನೇ ಆಗಿದ್ರು ನಿಮ್ ಹಣೆಯಲ್ಲಿ ಬರ್ತಿತ್ತು, ನೀವ್ ಕ್ಯಾಮ್ರಾ ಹಿಡಿದು ಇವ್ರನ್ನ ಶೂಟ್ ಮಾಡ್ಬೇಕು ಅಂತ, ಹಾಗಾಗಿ ಇವ್ರನ್ನೇ ಮದ್ವೆ ಆಗಿರತ್ತೀವ. ಸೊ ಆಲ್ ದ ಬೆಸ್ಟ್. ನೀವೇನೇನ್ ಯೋಜನೆಗಳು ಹಾಕೊಂಡಿದ್ರೋ ಅದೆಲ್ಲ ತುಂಬಾನೇ ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಆಟ ಆಡ್ಸ್ಬಿಡ್ತೀನಿ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ನೋಡಿ, ಇವರು ಬಂಗಾರಿ ಅಂತ ಇವರೇ ಬಹುಮಾನ ಕೊಡೋದು, ಆದ್ರೆ ಇವ್ರಿಗೆ ಪ್ರತಿಭಾ ಪ್ರದರ್ಶನ ಮಾಡದಿದ್ರೆ ಅವ್ರು ಓಪನ್ ಆಗಲ್ಲ. ಸೊ ಇವಾಗ ನಾನ್ ನಿಮ್ಗೇನ್ ಕೇಳ್ತೀನಿ ಅಂತ ನಿಮ್ಗೆ ಗೊತ್ತು, ನಾನ್ ಕೇಳಕ್ ಮುಂಚೆನೆ ನೀವ್ ಮಾಡ್ಬಿಡೋದ್ ಬಾಕಿ. ಸರ್ ಏನಂತೀರಾ? ಓಕೆನಾ? ಎಸ್. ಕುಂದ್ರಾ ನಿಂದ್ರಾ ಒಂದೆ ಧ್ಯಾನ ಜೀವ ಕಿಲ್ರಿ ಸಮಾಧಾನ, ಅವನಿಗೆ ಎಂತ ಬಿಗುಮಾನ, ಅವರೇ ನನ್ನ ಗೆನೆಕಾರ. ಜಾತ್ರ ಲವನ ಕಂಡೆ ಕಣ್ರಿ, ಛತ್ರಿ ಮುಚ್ಕೊಂಡ್ ನಿಂತೆ ಕಣ್ರಿ. ಜಾತ್ರ ಲವನ ಕಂಡೆ ಕಣ್ರಿ, ಛತ್ರಿ ಮುಚ್ಕೊಂಡ್ ನಿಂತೆ ಕಣ್ರಿ. ಪಕ್ಕಕ್ ಬಂದು ನಿಂತ ಕಣ್ರಿ, ಅವ ಪಕ್ಕಕ್ ಬಂದು ನಿಂತ ಕಣ್ರಿ, ಅವರೇ ನನ್ನ ಗೆನೆಕಾರ. ಮಲ್ಗೆ ಹೂವ ತಂದ ಕಣ್ರಿ, ತುರುಬಿನಲ್ಲಿ ಇಟ್ಟ ಕಣ್ರಿ. ಮೈಯೆಲ್ಲ ಜುಮ್ಮಂತು ಕಣ್ರಿ, ಅವರೇ ನನ್ನ ಗೆನೆಕಾರ. ಚಾವಡಿಗ್ ಬಂದ್ ನಿಂತ ಕಣ್ರಿ, ತಾಳಿ ಚಿನ್ನ ತಂದ ಕಣ್ರಿ. ನಂಗೂ ಅವನ್ಗೂ ಮದುವೆ ಕಣ್ರಿ, ಅವನೇ ನನ್ನ ಯಜಮಾನ. ಅವನೇ ನನ್ನ ಯಜಮಾನ. ತುಂಬಾ ತುಂಬಾ ಸೊಗಸಾಗಿ ಹಾಡಿದ್ರಿ, ಖುಷಿ ಆಯ್ತು. ನನಗಿಂತ ಜಾಸ್ತಿ ಅವ್ರು ಖುಷಿ ಆಗಿರುತ್ತೆ. ಅಂದ್ರೆ ಏನು ಅಂದ್ರೆ, ಇಡೀ ಕರ್ನಾಟಕದ ಮುಂದೆ ಅವ್ರನ್ನ ತೋರ್ಸ್ಕೊಂಡು ಹಾಡ್ತಾ ಇದ್ದೀರಾ, ನೀವು ಯಜಮಾನ ಅಂತೆಲ್ಲ ಅನ್ಬಿಟ್ಟಿದ್ದೀರಾ ನೀವು ಅಲ್ವಾ? ಸರ್ ಹೇಗನ್ಸ್ತು ನಿಮ್ಗೆ? ಇಲ್ಲ, ಒಂದು ಗಂಡನನ್ನು ಹೊಗಳುವಂತ ಹಾಡಾದಾಗ ತುಂಬಾ ಖುಷಿ ಆಗ್ತದೆ ಅಲ್ವಾ? ಅವರು ಎಂಟ್ರಿ ಕೊಟ್ಕೊಂಡು ಡ್ಯಾನ್ಸ್ ಮಾಡಿದಾಗ್ಲೂ ನಿಮ್ಮನ್ನೇ ನೋಡಿದ್ರು, ಈಗ ಹಾಡ್ ಹೇಳಿ ಅಂದ್ರು ಓರೆಗಣ್ಣಲ್ಲಿ ನಿಮ್ಮನ್ನ ನೋಡಿದ್ರು. ಇವಾಗ ಕರೆಕ್ಟ್ ಆಗಿ ಹೇಳಿ, ಆಸ್ ಅ ಹಸ್ಬೆಂಡ್ ನಿಮಗೇನ್ ಅನ್ನಿಸ್ತು? ನನಗೆ ಸಹ ಕನಸಲೂ ನೀನೆ, ಮನಸಲೂ ನೀನೆ, ನನ್ನಾಣೆ. ಖಂಡಿತವಾಗಿ ಅಂದ್ರೆ ಇವತ್ ಬಹುಮಾನನೇ ಬೇಡ ಬಂಗಾರಿಯಿಂದ ನಮ್ಗೆ. ಸತ್ಯ, ಈ ರೇಂಜ್ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೋಡಿದ್ರ ನೋಡಿ, ನಮ್ಮ ವೇದಿಕೆನಲ್ಲಿ ಬಂದವ್ರು ಹಿಂಗೆ ಚೇಂಜ್ ಆಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ರಿಯಾಕ್ಟ್ ಮಾಡಿದ್ರಲ್ಲ ಹಾಡಲ್ಲಿ ಹೇಳ್ಬಿಟ್ರಲ್ಲ, ನನಗೆಲ್ಲ ಇವ್ರ ಖುಷಿ ನೋಡಿ ಚಪ್ಪಾಳೆ ತಟ್ಟ ಇದಾರೆ ಚಿಕ್ಕ ಮಕ್ಳು ತರ ಅವರು. ಥ್ಯಾಂಕ್ ಯು ಸರ್. ಈ ತರ ಒಂದ್ ಹಾಡ್ ಮಿಸ್ ಆಗ್ತಾರೆ ಅವಾಗವಾಗ, ಅಂದ್ರೆ ಇಲ್ಲಿ ಈ ವೇದಿಕೆಯಲ್ಲಿ ಮನೇಲಿ ಹೋದ್ಮೇಲೆ ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಓಕೆನಾ? ಬನ್ನಿ, ಇವಾಗ ಬಾಗಿಲ್ ತೆಗಿಯ ಬಂಗಾರಿ ಅಂತ ಹೇಳಿ. ಬಾಗಿಲ್ ತೆಗಿಯ ಬಂಗಾರಿ ಅದ್ದ ನಮ್ಮ ಮಾನಸಿ ಅವ್ರಿಗೆ ಸಿಕ್ತಿರುವಂತ ಬಹುಮಾನ ಈ ಹೊಚ್ಚ ಹೊಸ ಬೆಟ್ ಗ್ರೈಂಡರ್. ಕಂಗ್ರಾಚುಲೇಷನ್ಸ್ ಮಾಡ್ತಿ ಅವರೇ. ಥ್ಯಾಂಕ್ ಯು. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ಮಾಡ್ತಿ. ಥ್ಯಾಂಕ್ ಯು. ಈಗ ಈ ಆಕಡೆ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಶಶಿಕಲಾ.
ಶಶಿಕಲಾ ಅವರೇ, ನಿಮ್ಮ ಲೈಫ್ ನಲ್ಲಿ ಸೂಪರ್ ಸ್ಟಾರ್ ಅಂದ್ರೆ ಯಾರ್ರಿ? ಮೇಡಮ್, ನನ್ನ ಅಪ್ಪಾಜಿ. ಹೆಸರು? ಹನುಮಂತಯ್ಯ ಅಂತ ಹೇಳಿ. ಓಕೆ, ಯಾಕೆ ಸೂಪರ್ ಸ್ಟಾರ್? ಮೇಡಮ್, ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂತಂದ್ರೆ, ಎಲ್ಲರ ಜೊತೆ ಮಾತಾಡ್ತೀನಿ ದೈವಾಗಿ ಅಂತಂದ್ರೆ ಅದಕ್ಕೆ ಅವರೇ ಕಾರಣ ಮೇಡಮ್. ಸೊ ನಾನು ನನ್ನ ಡಿಗ್ರಿ ಮುಗಿಸಿದ ಮೇಲೆ ನನ್ನ ಮನೇಲೇ ಇದ್ದೆ, ಮದ್ವೆ ಆದ್ಮೇಲೆ ಎಲ್ಲೂ ವರ್ಕ್ ಅಂತ ಹೋಗಿಲ್ಲ. ಅವ್ರು ಬೈದಿ ನನ್ನ ವರ್ಕ್ಗೆ ಹೋಗು, ನಿನ್ ಮನೇಲಿ ಕುತ್ಕೊಂಬೇಡ, ನೀನ್ ಟೈಮ್ ವೇಸ್ಟ್ ಮಾಡಬೇಡ, ಜನಕ್ಕೆ ನೀನ್ ಎಕ್ಸ್ಪೋಸ್ ಆದ್ರೇನೆ ನಿನ್ಗೂ ಒಂದ್ ಬೆಲೆ ಸಿಗೋದು ಅಂತ ಹೇಳಿ, ಒಂದು ಜನಗಳ ಜೊತೆ ಯಾವ ರೀತಿ ಮಾತಾಡ್ಬೇಕು ಎಲ್ಲಾನು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಮೇಡಮ್. ನಾವು ನಮ್ಮ ಮನೇಲಿ 4 ಜನ ಮಕ್ಕಳು, ಸೊ 3 ಜನ ಹೆಣ್ಮಕ್ಳು, ಒಬ್ಬ ತಮ್ಮ ಇದೆ ನಮ್ಗೆ. ಸೊ ಅಪ್ಪಾಜಿ ನಮ್ಗೆ ಹೆಂಗೆ ಅಂತಂದ್ರೆ 4 ಜನಕ್ಕೂ ಒಂದ್ ಸಮಾನತೆ, ಒಬ್ರು ಜಾಸ್ತಿ ಒಬ್ರು ಕಮ್ಮಿ ಅಂತಿಲ್ಲ. ಸೊ ಹಾಗಾಗಿ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿನೇ ಮೇಡಮ್. ಆದ್ರೆ ಅವರು ಈ 1 ಇಯರ್ ಆಯ್ತು ಅವ್ರು ಲಾಸ್ಟ್ ಇಯರ್ ಅಲ್ಲಿ ಎಕ್ಸ್ಪೈರ್ ಆಗಿದ್ದು ಮೇಡಮ್. ಅದು ಕೋವಿಡ್ ಬರ್ಲಾಗಿ ನಮ್ ಮನೆಗೊಂತರ ಹ್ಯೂಜ್ ಲಾಸ್ ಅಂತ ಹೇಳ್ತಾರಲ್ಲ, ಸೊ ಹಾಗಾಯ್ತು. ಐ ಆಮ್ ಸೋ ಸಾರಿ. ಏನ್ ಕೆಲಸ ಮಾಡ್ತಾ ಇದ್ರು ಮೇಡಮ್? ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ರು. ಸೊ ಅವ್ರು ಎಷ್ಟು ಸ್ಟ್ರಾಂಗ್ ಇದ್ರು ಅಂತಂದ್ರೆ, ಅವ್ರಿಗೆ ಈ ರೀತಿ ಬರುತ್ತೆ, ಈ ರೀತಿ ಆಗತ್ತೆ ಅಂತ ನಮ್ಮ ಮನೇಲಿ ಒಂಥರ ಡ್ರೀಮ್ ಬಂದಂಗ ಆಗೋಯ್ತು ಮೇಡಮ್. ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆ, ಫೋಟೋ ನೋಡಕ್ ನಂಗೆ ಆಗಲ್ಲ. ಜಾದುಗಾರ ನಾನು ಈ ರೀತಿನೇ ಮಾತಾಡ್ತೀನಿ, ಯಾಕಂದ್ರೆ ನನ್ನ ಫೋಟೋ ನೋಡಿದ್ರೆ ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಬಿ ಎಮೋಷನಲ್ ಇನ್ ದಿಸ್ ಸ್ಟೇಜ್ ಮೇಲೆ. ನಾನು ಖುಷಿ ಆಗುತ್ತೆ ನನ್ನ ತಂದೆನ ಈ ಸ್ಟೇಜ್ ಮೇಲೆ ಎಲ್ರಿಗೂ ತೋರಿಸ್ತಾ ಇದ್ದೀನಿ ಅಂತ. ಐ ಲವ್ ಯು ಅಪ್ಪಾಜಿ, ಐ ಲವ್ ಯು ಸೋ ಮಚ್. ಇವಾಗ ನಿಮ್ಮಂತ ಮಗಳನ್ನ ತಯಾರು ಮಾಡಿ ಈ ಜಗತ್ತಲ್ಲಿ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋ ಮಾಡಿರೋ ಅಂತ ತಂದೆನ ನಾವ್ ವೇದಿಕೆ ಕರ್ಕೊಂಡ್ ಬರ್ಲಿ ಮೇಡಮ್. ಹೇಳ್ತಿಲ್ವಾ, ಅವ್ರ ಒಂದ್ ಸ್ವೀಟ್ ತಂದ್ರೆ ನಮ್ 4 ಜನಕ್ಕೆ ಡಿವೈಡ್ ಮೇಡಮ್, ಒಬ್ರಿಗಲ್ಲ. ನನ್ ಲಾಸ್ಟ್ ಇಯರ್ ಅವ್ರ ಜೊತೆ ನನ್ನ ನಮ್ಮಲ್ಲಿ ಹೇಗೆ ಅವ್ರದ್ದು ಅಭ್ಯಾಸ ಅಂತಂದ್ರೆ, ಒಂದು ತಟ್ಟೆಲ್ ಕುತ್ಕೊಂಡು ನಮ್ಮನ್ನ ಊಟ ಮಾಡಿಸ್ತಾ ಇದ್ರು. ನಮ್ಮಲ್ಲಿ ಅಮ್ಮಗಿಂತ ನಮ್ಗೆಲ್ರಿಗೂ ಅಪ್ಪ ಅಂದ್ರೆ ಒಂದ್ ಲೆವೆಲ್ ಜಾಸ್ತಿನೇ ಮೇಡಮ್. ಅಮ್ಮ ಸ್ವಲ್ಪ ಇನ್ನೋಸೆಂಟು, ಬಟ್ ಅಪ್ಪ ಎಲ್ರ ಜೊತೆ ಒಂಥರ ಊರಿಗೆ ಬೇಕಾದವ್ರ ತರ ಇದ್ರು. ಅವ್ರು ತಂದೆ ಜೊತೆ ಕಳೆದಿರೋ ಯಾವ್ದಾದ್ರು ಒಂದ್ ಘಟನೆ ಶೇರ್ ಮಾಡ್ಬೋದು ಮ್ಯಾಮ್? ತುಂಬಾ ಇದೆ ಅವ್ರ ಜೊತೆ ಘಟನೆ ಅಂತಂದ್ರೆ. ಅಂದ್ರೆ ನಿಮ್ ಮರಿಯಕ್ಕೆ ಆಗಲ್ಲ ಅಂತ, ಅಂದ್ರೆ ನಿಮ್ ಮರಿಯಕ್ಕೆ ಆಗಲ್ಲ ಅನ್ನೋದು ಮೇಡಮ್? ಮರಿಯಕ್ಕೆ ಆಗದಿರೋದು ಅಂತಂದ್ರೆ, ಪ್ರತಿ ದಿನಾನು ಅವ್ರ ಜೊತೆ ಕಳೆದಿದ್ದೆ ನಂದು ಲಕ್ ಅನ್ಸುತ್ತೆ. ಮತ್ ಇನ್ನೊಂದ್ ಏನಾಯ್ತಂದ್ರೆ, ನನ್ ಲಾಸ್ಟ್ ಇಯರ್ ಕೆಲಸ ಬಿಟ್ಟಿದ್ದು, ಲೈಕ್ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾವು ಎಂಜಾಯ್ ಮಾಡದಷ್ಟು ಮೇಡಮ್ ನಮ್ಮ ಅಪ್ಪನ ಜೊತೆ, ಅದ್ ಏನಂತ ಗೊತ್ತಿಲ್ಲ, ಅದಕ್ಕೆ ಲಾಕ್ಡೌನ್ ಆಯ್ತೇನೋ. ನಾವು ಕೆಲಸ ಬಿಟ್ಟಿದ್ದು ಅದೇ ಒಂದ್ ರೀಸನ್ ಏನೋ. ಕಂಪ್ಲೀಟ್ ಒಂದ್ 7 ಮಂತ್ಸ್ ಅವ್ರ ಹತ್ರ ಎಷ್ಟು ಎಂಜಾಯ್ ಮಾಡಿದೀವೋ, ನಮ್ ಈ ಫ್ಯೂಚರ್ ನಾವ್ ಏನ್ ಇರ್ತೀವೋ ಅಷ್ಟು ಎಂಜಾಯ್ ಆ 7 ಮಂತ್ಸ್ ಅಲ್ಲಿ ಮಾಡಿದೀವಿ ಮೇಡಮ್. ಅವ್ರ ನನ್ ಮಗಳ ಜೊತೆ ಜಾಸ್ತಿ ಆಟ ಆಡೋದು ಮೇಡಮ್. ನಮ್ಮ ಮನೆಗೆ ಅವರು ಕಾರ್ಡ್ಸ್ ತಗೊಂಡ್ ಬಂದ್ಬಿಡ್ತಾ ಇದ್ರು, ಮೊಮ್ಮಗಳ ಜೊತೆ ಕುತ್ಕೊಂಡೆ ಇಲ್ಲ ಇಲ್ಲ ಅವ್ರ ಪಾಕೆಟ್ ಅಲ್ಲಿ ಇಟ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ರು, ಬಾ ನಂಗೆ ಬೇಜಾರಾಗುತ್ತೆ ನೀನ್ ನಂಗೆ ಟೈಮ್ ಪಾಸ್ ಮಾಡು ಅಂತ ಹೇಳಿ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಟೈಮ್ ಮಾತ್ರ ಮರಿಲಿಕ್ ಆಗದೆ ಇರೋ ದಿನಗಳಂತಂದ್ರೆ ನನ್ನ ಲಾಕ್ಡೌನ್ ಪೀರಿಯಡ್. ಮತ್ತೊಂದು ಖುಷಿ ಪಡ್ತೀನಿ, ನನ್ನ ಕೆಲಸ ಬಿಟ್ಟಿದ್ದು ನನ್ನ ಬೇಜಾರೇ ಇಲ್ಲ. ಅಟ್ಲೀಸ್ಟ್ ನನ್ನ ತಂದೆ ಜೊತೆ ನನ್ನ ಲೈಫ್ ಟೈಮ್ ಏನ್ ಎಂಜಾಯ್ ಮಾಡ್ಬೇಕಿತ್ತು ಆ 7 ಮಂತ್ಸ್ ಎಂಜಾಯ್ ಮಾಡಿದ್ದೀನಿ. ಸೊ ಅಟ್ಲೀಸ್ಟ್ ಆ ಅವಕಾಶ ಸಿಕ್ಕಿದೆ ನಿಮ್ಗೆ. ಹೌದು ಮೇಡಮ್ ಅಲ್ವಾ? ಶಶಿಕಲಾ ಅವ್ರೆ, ಅಪ್ಪ ನಿಮ್ ಜೊತೆನೆ ಇರ್ತಾರೆ ಯಾವಾಗ್ಲೂ ಅಲ್ವಾ? ನೀವ್ ಇಷ್ಟು ಪ್ರೀತಿಯಿಂದ ನಗ್ನಾಗ್ತಾ ಅವ್ರನ್ನ ನೆನ್ಪ್ ಮಾಡ್ಕೋತಿದ್ದೀರಾ ಅಂದ್ರೆ ಅವರೆಲ್ಲೂ ಹೋಗಕ್ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಕಮ್ ಆನ್, ಇವಾಗ ಆಟ ಆಡೋಣ, ರೆಡಿ? ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಅವರೇ, ಬಂಗಾರಿ ಅಂತ ಇವರು, ಏನ್ ಬಹುಮಾನ ಬೇಕು ನಿಮ್ಗೆ? ಬಂಗಾರಿ ಏನ್ ಕೊಟ್ರು ನಂಗೆ ಖುಷಿನೇ ಮೇಡಮ್. ಏನಾದ್ರು ಬೇಕು ಅಂತ ಒಂದು ಪ್ಲಾನ್ ಹಾಕೊಂಡ್ ಬಂದಿರ್ತೀರಲ್ವಾ? ನಂಗೆ ಸಾರಿ ಕೊಟ್ರೆ ಖುಷಿ ಆಗತ್ತೆ, ಯಾಕಂದ್ರೆ ನಂಗೆ ಸ್ವಲ್ಪ ಸಾರಿ ಕ್ರೇಜ್ ಜಾಸ್ತಿ. ನೋಡೋಣ ಸಿಗತ್ತಾ ಅಂತ. ಖಂಡಿತ ಮೇಡಮ್. ಪ್ರೀತಿಯಿಂದ ಹೇಳಿ, ಬಾಗಿಲು ತೆಗೆ ಬಂಗಾರಿ. ಬಾಗಿಲು ತಂಗಿಯೇ ನನ್ನ ಬಂಗಾರಿ. ನಮ್ಮ ಶಶಿಕಲಾ ಅವರು ಸೀರೆ ಕೊಟ್ರೆ ಚೆನ್ನಾಗಿರುತ್ತೆ ಅಂದ್ರು, ಹಾಗೆ ಬಂಗಾರಿ ಅವರು ಒಂದ್ ರೇಷ್ಮೆ ಸೀರೆ
ಆಮೇಲೆ ಅಯನ್ ಬಾಕ್ಸ್ ಕೊಟ್ಬಿಟ್ಟಿದ್ದಾರೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ನೋಡಿ ನೀವ್ ಇಷ್ಟಪಟ್ರಿ ಅಂತ ಸೀರೆ ಬಂದಿದೆ, ರಾಮ್ಪಾಕು ಮಾಡ್ಬಿಡಿ. ಖಂಡಿತ ಮಾಡೋಣ. ಈ ಸೀರಿನ ಬಹುಮಾನ ಕೊಡ್ತಿರೋರು ಕೆ ಎಲ್ ಎಂ ಫ್ಯಾಷನ್ ಮಾಲ್ ಅವರು. ಕೀಪ್ ಲವಿಂಗ್ ಮೋರ್. ಇವರ ಶಾಖೆಗಳು ಜಯನಗರ ಫಿಫ್ತ್ ಬ್ಲಾಕ್ ಹೆಚ್ ಎಸ್ ಆರ್ ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿದೆ. ಹೆಣ್ಣಿಗೆ ಸೀರೆ ಯಾಕೆ ಅಂದ அந்த அந்த சந்த அவள அந்த உலகே அடகிரோதிரிந்த ಈಗ ಈ ಆಟಡಕ್ಕೆ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಶ್ರುತಿ ಅವರು. ಶ್ರುತಿ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ನನ್ನ ಜೀವನದ ಸೂಪರ್ ಸ್ಟಾರ್ ನಮ್ಮಪ್ಪ. ಚಿಕ್ಕ ವಯಸ್ಸಿಂದನು ಒಬ್ಳೆ ಆದ್ರಿಂದ ತುಂಬಾ ಹಚ್ಕೊಂಡಿದ್ದೆ ಅಪ್ಪನ. ಬಟ್ ರೀಸೆಂಟ್ ಆಗಿ 2020 ಕೋವಿಡ್ ಇಂದಾಗಿ ಅಪ್ಪನ ಕಳ್ಕೊಂಡೆ. ಅದೇ ಈಗ ಅನ್ನಿಸ್ತಾ ಇದೆ, ಮುಂಚೆಯಿಂದನು ಅಪ್ಪಂಗೆ ನಾನು ಡಾನ್ಸ್ ಅಲ್ಲಿ ಮುಂದುವರಿಬೇಕು, ಆಕ್ಟಿಂಗ್ ಅಲ್ಲಿ ಇರ್ಬೇಕು, ಹಾಡಲ್ಲಿ ಇರ್ಬೇಕು, ತುಂಬಾನೇ ಆಸೆ ಇತ್ತು ನನ್ನನ್ನ ಸ್ಟೇಜ್ ಮೇಲೆ ನೋಡ್ಬೇಕು ಅಂತ. ಬಟ್ ಆಗ ನಾನು ಅದ್ ಯಾವ್ದು ಮಾಡೋಕ್ಕಾಗ್ಲಿಲ್ಲ. ಸೊ ಅಪ್ಪ ಎಕ್ಸ್ಪೈರ್ ಆದ್ಮೇಲಿಂದ ಅನ್ನಿಸ್ತಾ ಇದೆ, ಎಲ್ಲೋ ಯಾವ್ದಾದ್ರು ಒಂದು ಸ್ಟೇಜ್ ಅವಕಾಶ ಸಿಕ್ಕಿದ್ರೆ ಈ ರೀತಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ತೋರಿಸ್ಕೊಳ್ಳೋಣ ಅಂತ. ಹಾಗಾಗಿ ನಾನು ಈ ಸೂಪರ್ ಸ್ಟಾರ್ಗೆ ವಿಡಿಯೋ ಕಳ್ಸಿದ್ದೆ. ನಾನು ಮೊದಲನೇದಾಗಿ ಸೂಪರ್ ಸ್ಟಾರ್ಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ ತಂದೆ ಹೆಸರೇನು? ಸ್ವರೂಪ್ ಅಂತ. ಏನ್ ಕೆಲಸ ಮಾಡ್ತಾ ಇದ್ರು ಸ್ವರೂಪ್ ಅವರು? ಅವ್ರು ಬ್ಯಾಂಕ್ ಅಲ್ಲಿ ಇದ್ರು. ಸೊ ನಿಮ್ ತಂದೆ ಹೇಳ್ಕೊಟ್ಟಿದ್ ಯಾವ್ದ್ ಒಂದ್ ಪಾಠ ನಿಮ್ ಜೊತೆ ಸದಾ ಇರತ್ತೆ? ಬೇರೆಯವ್ರಿಗೆ ಕಷ್ಟ ಅಂತ ಬಂದಾಗ ನಮ್ಗೆ ಏನಾಗುತ್ತೋ ಸಣ್ಣ ಸಹಾಯ ಆಗ್ಲಿ ಯಾವ್ದೇ ಆಗ್ಲಿ ನಮ್ ಕೈಲಾಗಿದ್ದನ್ನ ಮಾಡ್ಬೇಕು. ಸೊ ಅದನ್ನೇ ರೂಢಿಸ್ಕೊಂಡ್ ಬಂದಿದೀನಿ. ನನ್ ಕೈಲಿ ಎಷ್ಟಾಗುತ್ತೋ ಕಷ್ಟ ಅಂತ ಬಂದವ್ರಿಗೆ ಮಾಡೋಣ ಅಂತ ಅವ್ರು ಹೇಳ್ಕೊಟ್ಟಿರೋದನ್ನ ಮುಂದುವರ್ಸ. ಹೌದು, ಸದಾ ನನ್ ಜೊತೆಲಿ ಅದ್ರಲ್ಲಿ ಇರ್ತಾರೆ ಅಪ್ಪ. ಓಕೆ ಶ್ರುತಿ ಮೇಡಮ್, ಹಾಮ ಹೇಳಿ. ಬರೀ ಬ್ಯಾಂಕ್ ಉದ್ಯೋಗಿ ಆಗಿರ್ಲಿಲ್ಲ, ಸೋಶಿಯಲ್ ವರ್ಕರ್ ಆಗಿದ್ರು. ಅವರು ನಮ್ಗೆ ಬೀಗ್ರು ಅಂತ ಅನ್ನೋದಕ್ಕಿಂತ ನನ್ಗೆ ಸ್ವಂತ ಅಣ್ಣನಾಗಿದ್ರು ಅವರು. ನನಗೆ ಅವ್ರನ್ನ ಕಳ್ಕೊಂಡು ತುಂಬಾ ದುಃಖ ಆಗಿದೆ. ತುಂಬಾ ಸ್ನೇಹಜೀವಿ ಅವರು, ನಿಜವಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಬೀಗ್ರ ಬಗ್ಗೆ ಇಷ್ಟು ಒಳ್ಳೆ ಮಾತಾಡ್ತಿದ್ದೀರಾ ಕೇಳಿ ತುಂಬಾನೇ ಖುಷಿ ಆಯ್ತು. ಖಂಡಿತ. ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಮೂರು ಟ್ರೈ ಮಾಡ್ಬೇಕು, ಒಂದೇ ಕಿನಲ್ಲಿ ಮೂರು ಟ್ರೈ ಮಾಡ್ಬೇಕು. ನೋಡಿ ಇವರು ಬಂಗಾರಿ ಅಂತ. ಏನ್ ಬಹುಮಾನ ಬೇಕು ನಿಮ್ಗೆ? ಮಿಕ್ಸಿ. ಮಿಕ್ಸಿನ ಅಮ್ಮ, ನಿಮ್ಗೆ ಮಿಕ್ಸಿ ಬೇಕಿತ್ತಮ್ಮ? ನೋಡಿ ನಿಮ್ ಸ್ವಸ ಮಿಕ್ಸಿ ಅಂತಿದ್ದಾರೆ. ಯಾವತ್ತಂದ್ರು ತೊಂದ್ರೆ ಇಲ್ಲ, ಯಾವ ತಂದ್ರು ಪರವಾಗಿಲ್ವಾ? ಪರವಾಗಿಲ್ಲ. ಓಕೆ, ಹಂಗಾರ ನೋಡೆ ಬಿಡೋಣ. ಹೇಳಿ, ಬಾಗಿಲ್ ತೆಗೆ ಬಂಗಾರಿ ಅಂತ ಹೇಳಿ. ಹಾಡು ಹೇಳಿದ್ರೆ ತೆಗಿತಾಳ? ಓ ಖಂಡಿತ, ಪ್ಲೀಸ್ ಹೇಳಿ. ಓ ಶೋರ್. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ. ಹಾಡಲ್ಲಿದ್ದೀನಲ್ಲ, ಪ್ಲೀಸ್ ಬಾಗ್ಲು ತೆಗೆ ಬಂಗಾರಿ. ಓಕೆ. ನಮ್ಮ ಸೂಪರ್ ಸ್ಟಾರ್ ಶ್ರುತಿ ಅವ್ರಿಗೆ ಸಿಕ್ತಿರೋಂತ ಬಹುಮಾನ ಈ ಮೂರು ಕುಕ್ಕರ್ ನ ಸೆಟ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಈಗ ಶುರು ಮಾಡೋಣ ನಮ್ಮ ಮೂರನೇ ಸುತ್ತನ್ನ, ಅದಿ ಸೂಪರ್ ಖಿಲಾಡಿ. ಈ ಸುತ್ತಲ್ಲಿ ಯಾರಿಗೆ ಜಾಸ್ತಿ ಅಂಕ ಬರುತ್ತೋ ಅವ್ರು ವಿಜೇತರ ಆಗ್ತೀರಾ. ವಿಜೇತರ ಆದವ್ರಿಗೆ ಸಿಕ್ತಿರುವಂತ ಬಹುಮಾನ 4 ಬರ್ನರ್ ನ ಗ್ಲಾಸ್ ಟಾಪ್ ನ ಗ್ಯಾಸ್ ಸ್ಟೌವ್.
ಯಾರು ಮೂರನೇ ಸ್ಥಾನದಲ್ಲಿ ಬರ್ತಿರೋ ಅವ್ರ ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತೀರಾ. ಮೊದಲು ಹಾಗೂ ಎರಡನೇ ಸ್ಥಾನದಲ್ಲಿ ಇರೋರು ಮಾತ್ರ ನಮ್ಮ ಮಾರ್ಕೆಟ್ ರೂಟಿಗೆ ಹೋಗೋದು. ಸೊ ಶ್ರುತಿ ಅವರೇ, ನಿಮ್ ಜೊತೆ ಯಾರು ಆಡೋದು? ನನ್ನ ಊರ್ಗಿತ್ತಿ ಶುಭ. ಶುಭ ಅವರು, ಓಕೆ. ನಿಮ್ ಜೊತೆ ಮಾನಸಿ? ನನ್ನ ಪತಿ ಸುಧೀರ್. ಸುಧೀರ್ ಅವರು, ಓಕೆ. ನಿಮ್ ಜೊತೆ ಯಾರಾಡ್ತಾರೆ? ಶಿವರಾಮ್ ಮೇಡಮ್, ನನ್ನ ಹಸ್ಬೆಂಡ್. ಶಿವರಾಮ್ ಅವರು, ಬನ್ನಿ ಎಲ್ಲರೂ ವೇದಿಕೆ ಮೇಲೆ. ನೀವು ಮೂರ್ ಜನನು ಇಲ್ಲಿ ಬನ್ನಿ. ಅವ್ರೆ, ಸಿನಿಮಾ ಗಿನ್ಮಾ ನೋಡ್ತೀರಾ? ಎಲ್ಲಾ ಕನ್ನಡ ಫಿಲಮ್ ನೋಡ್ತೀನಿ, ಎಸ್ಪೆಷಲಿ ಥಿಯೇಟರ್ ಹೋಗಿ ನೋಡ್ತೀನಿ. ಶಬಾಷ್, ಕೇಳಿ ಖುಷಿ ಆಯ್ತು. ಅಂದ್ರೆ ಇವತ್ತಿದು ನಿಮ್ಗೆ ಟ್ರೈ ಮಾಡ್ತೀನಿ. ಖಂಡಿತ ಟ್ರೈ ಮಾಡಿ, ಓಕೆನಾ? ಸೂಪರ್. ಸರ್, ನೀವು ದಯವಿಟ್ಟು ಕ್ಷಮಿಸ್ಬೇಕು. ಸಿನಿಮಾ ನೋಡದೆ ಕಮ್ಮಿ, ದಯವಿಟ್ಟು ಕ್ಷಮಿಸ್ಬೇಕು. ಹಂಗೆ ಪರವಾಗಿಲ್ಲ, ಏನ್ ಗೊತ್ತಾ, ಸಿನಿಮಾ ನೋಡದೆ ಇದ್ರು ಸಿನಿಮಾ ಹೆಸರು ಹೇಳೋ ಅಷ್ಟು ಸುಲಭವಾಗಿ ನಾವು ಪ್ರಶ್ನೆ ಕೇಳ್ತೀವಿ. ಏನಿಲ್ಲ ಸರ್, ಮೂರು ಚಿತ್ರಗಳು ಬರುತ್ತೆ. ಆ ಮೂರು ಚಿತ್ರಗಳು ಒಂದು ಕನ್ನಡ ಚಲನಚಿತ್ರದ ಹೆಸರಿಗೆ ಸಂಬಂಧಪಟ್ಟಿದ್ದು. ನಿಮಗೆ ನಾಯಕ ನಾಯಕಿ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ, ಇನ್ನೊಂದು ಚಿತ್ರ ಇರುತ್ತೆ. ಆ ಚಿತ್ರದಲ್ಲಿ ಏನಿದೆ ಅದನ್ನ ನೀವು ನನಗೆ ಹೇಳಿದ್ರೆ ಸಾಕು. ಸರಿನಾ? ಓಕೆ ಡಾಕ್. ಶಿವರಾಮ್ ಅವರೇ, ನೀವು ಕನ್ನಡ ಸಿನಿಮಾ ನೋಡ್ತೀರಾ ಅನ್ಸುತ್ತೆ. ರಾಜ್ಕುಮಾರ್ ಫ್ಯಾಮಿಲಿ ಅಷ್ಟೇ ನೋಡಿ, ಅದಕ್ಕೆ ನನಗೆ ಗೊತ್ತಾಗೋಯ್ತು ನೀವಿರೋ ರೀತಿಲೇ ಗೊತ್ತಾಗುತ್ತೆ ಕನ್ನಡ ಫ್ಯಾನ್ ನೀವು ಅಂತ. ರಾಜ್ ಫ್ಯಾಮಿಲಿ, ಸೂಪರ್. ಸರ್, ಇವ್ರ ಜೊತೆ ನೋಡಿ ಫಸ್ಟ್ ಮೂವಿ ಯಾವ್ದು? ಪುನೀತ್ ಅಭಿ. ಅಭಿ ನೋಡಿದ್ರೆ ಸೂಪರ್. ಸೊ ಹಂಗ ರೆಡಿ ಇದ್ದೀರಾ ನೀವು? ವೆರಿ ಗುಡ್. ನೀವಿಬ್ರು ಫಸ್ಟ್ ಪಿಕ್ಚರ್ ಯಾವ್ದು ನೋಡಿದ್ದು? ಅವಳ ರಮ್ಯ ಚಿತ್ರಕಾಲ. ನಾನೇ ಆಕ್ಟ್ ಮಾಡಿದ್ದೆ ರಮ್ಯ ಚಿತ್ರಕಾಲ. ಸೂಪರ್. ಹಂಗಾರೆ ಶುರು ಮಾಡೋಣ. ಓಕೆ, ಮೊಟ್ಟ ಮೊದಲನೇ ಪ್ರಶ್ನೆ ತೋರಿಸಿ. ಓಕೆನಾ? ನೋಡ್ಕೊಂಡ್ರ ಪ್ರಶ್ನೆನಾ? ರೆಡಿ ರೆಡಿ? ಓಕೆ, ರೆಡಿ ರೆಡಿ ಗೋ. ಶ್ರುತಿ ಅವರೇ, ವಾಪಸ್ ಓಡ್ಬಿಡೋ ಅವಶ್ಯಕತೆ ಅಷ್ಟೊಂದು ಅರ್ಜೆಂಟ್ ಆಗಿಲ್ಲ, ನೀವು ರೋಜ್ ಇಟ್ಟರೆ ಸಾಕು ನನಗೆ. ಓಕೆನಾ? ಖಂಡಿತ. ಸೊ ಮೊದಲನೇ ರೋಜ್ ನ ಇಟ್ಟಿರೋದು ಶಶಿಕಲಾ ಅವರು. ಸೊ ಹಾಗಾಗಿ ಇವಾಗ ಶಿವರಾಮ್ ಅವರು ಉತ್ತರ ಹೇಳ್ತಾರೆ. ಶಿವರಾಮ್ ಅವ್ರ ಏನ್ ಉತ್ತರ? ಸೈಕಲ್. ಲಾಕ್ ಮಾಡ್ಲಾ? ಓಕೆ, ಶಿವರಾಮ್ ಅವರು ಸೈಕಲ್ ಅಂತ ಹೇಳ್ತಾ ಇದ್ರೆ ಅದನ್ನ ಲಾಕ್ ಮಾಡ್ತಾ ಇದೀವಿ. ಉತ್ತರ ಸರಿನಾ ತಪ್ಪಾ ಅಂತ ನಮ್ಮ ವೇದಿಕೆ ಹೇಳುತ್ತೆ. ಸರ್, ನೀವೇನ್ ಸರ್ ಇಲ್ಲ ಹಳ್ಳಿಕಟ್ಟೆ ಪ್ರದಕ್ಷಿಣ ಹಾಕೊಂಡು ಹಿಂಗ್ ಬಂದಂಗ್ ಹೊಟ್ಟೋದ್ರಲ್ಲ ಸರ್? ಸರ್, ನಾನು ಅಪ್ಪು ಫ್ಯಾನ್, ಅದು ರಾಜ್ಕುಮಾರ್ ತರ ಸಾಂಗ್ ಆಡ್ತೀನಿ, ಡಾನ್ಸ್ ಮಾಡಕ್ ಬರ. ಸರ್, ಸಾಂಗ್ ಹಾಡ್ತೀರಾ ನೀವು? ಸಾಂಗ್ ಬಾತ್ರೂಮ್ ಸಿಂಗರ್. ತೊಂದ್ರೆ ಇಲ್ಲ, ಆಮೇಲೆ ಒಂದೊಂದೆರಡು ಸಾಲ ಆಡ್ತೀರಾ ನಮ್ಗೋಸ್ಕರ? ಆಡ್ತೀನಿ ಆಡ್ತೀನಿ. ಓಕೆ ಡನ್. ಹಂಗಾದ್ರೆ ನಿಮ್ಗೋಸ್ಕರ ಆಡ್ಬೇಕಾ ನಮ್ಮ ವೈಫ್ಗೋಸ್ಕರ ಆಡ್ಬೇಕು? ನೋಡಿ ಸರ್, ನೀವು ನಿಮ್ ಡಿಸಿಷನ್, ಯಾರು ಬೇಕಾದ್ರೂ ಆಡಿ ಸರ್, ತೊಂದ್ರೆ ಇಲ್ಲ. ಆಯ್ತಾ, ಆ ಚಾಯ್ಸ್ ನಿಮಗ್ ಬಿಡ್ತೀನಿ. ನನಗೆ ಆಡಿ ಅಂತ ಹೇಳಿ ನಾನ್ ಕೆಟ್ಟೋಳ ಹಂಚ್ಕೊಳಕ್ ನಂಗೆ ಇಷ್ಟ ಇಲ್ಲ. ಸೊ ಚಾಯ್ಸ್ ನಿಮ್ದು ಸರ್. ಇಲ್ಲ ಮೇಡಮ್, ಈ ಸ್ಟೇಜ್ ಅಲ್ಲಿ ನಿಮ್ಗೋಸ್ಕರ ಆದ್ರೆ ಏನು ಅಂದ್ರೆ ಒಂದೇನ್ ಪಿಟ್ಕೊಳ್ಳಿ, ಬಹುಮಾನ ಎಲ್ಲ ಕೊಡೋದು ನಾನೇನೆ. ಆಯ್ತಾ, ಅದಕ್ಕೆ ನಿಮ್ಗೆ ಆಡ್ತೀನಿ. ಸೂಪರ್ ಸರ್, ಸೂಪರ್. ಸೊ ಮೊದಲನೇ ಪ್ರಶ್ನೆ ಮುಗ್ದಿದೆ. ನಮ್ಮ ಸೂಪರ್ ಸ್ಟಾರ್ ಶಶಿಕಲಾ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಓಕೆ, ಶಿವರಾಮ್ ಅವ್ರು ರೆಡಿ? ಥಮ್ಸ್ ಅಪ್ ತೋರಿಸ್ಬಿಟ್ರು ನನ್ಗೆ. ರೆಡಿನಾ ಸರ್? ಸುಧೀರ್ ಅವ್ರೆ, ಹೆಲ್ಪ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳಿ. ನೀವು ಶುಭ? ಓಕೆ, ರೆಡಿ ರೆಡಿ? ಓಕೆ, ರೆಡಿ ರೆಡಿ ಗೋ. ಸುಧೀರ್ ಅವ್ರೆ, ಇವಾಗ ವಿಧಿ ಇಲ್ಲ, ನಿಮ್ ಹೆಂಡತಿ ಮೊದ್ಲು ರೋಸ್ ಇಟ್ಬಿಟ್ಟಿದ್ದಾರೆ, ಅವರೊಬ್ರೆ ಬಲೂನ್ ನೋಡಿದ್ ರೋಸ್ ಇಟ್ಟಿರೋದು. ಉತ್ತರ ನೀವ್ ಹೇಳ್ಬೇಕು. ಇವಾಗ ಮೊದಲನೇ ಚಿತ್ರದಲ್ಲಿ ಏನಿತ್ತು ಸರ್? ಮೋಡಗಳು. ಅದಕ್ಕೆ ಬೇರೆ ಏನಾದ್ರು ಹೆಸರು? ಅಲ್ಲ ಅಲ್ಲ, ಆತರ ಮಿಕ್ಸ್ ಮಾಡ್ಕೋಬೇಡಿ. ಮೋಡಕ್ ಬೇರೆ ಹೆಸರು ಏನಿದೆ ಹೇಳಿ ನಂಗೆ. ಹೋಗ್ಲಿ, ಎರಡನೇ ಚಿತ್ರ ಏನಿತ್ತು?
ಪ್ಲಸ್ ಮಾರ್ಕ್ ಇದು ಅದಲ್ಲ, ಅದ್ರ ಪಕ್ಕದಲ್ಲಿ ಇನ್ನೊಂದು ಚಿತ್ರ ಹಾಕಿದ್ವಲ್ಲ, ಗೋರಿ ಗೋರಿ ಇತ್ತು. ಎರಡನೇ ಚಿತ್ರ ಇತ್ತಲ್ಲ, ಮೂರ್ ಚಿತ್ರಗಳಿತ್ತು, ಮೊದಲಲ್ಲಿ ಮೋಡ ಇತ್ತು, ಎರಡನೇ ಚಿತ್ರದಲ್ಲಿ ಏನಿತ್ತು? ಅಯ್ಯೋ ಸುಧೀರ್ ಅವ್ರು ನೋಡೇ ಇಲ್ಲ. ನೋಡಿದ್ 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 ಏನಿದೆ ಮತ್ತ ಏನಿದೆ? ಪ್ಲಸ್ ಇದು ಪ್ಲಸ್ ಅಲ್ಲ, ಪ್ಲಸ್ ಆದ್ಮೇಲೆ ಏನಿತ್ತು? ಅದೇ ನಾರಾಯಣರ ಫೋಟೋ ಇತ್ತು. ಹಾ, ಅವೆರಡರ ಮಧ್ಯೆ ಇನ್ನೊಂದ್ ಫೋಟೋ ಇತ್ತು ಸರ್. ಗೌರಿಯ ಫೋಟೋ ಮೇಲೆ ಯೇಸು ಕೃಷ್ಣನ ಶಿಲುಬೆಯ. ನಿಮ್ಗೆ ಆತರ ಕಾಣಿಸ್ಬಿಡ್ತಾ ಇದು. ಓಕೆ ಸರ್, ಇವಾಗ ಮೋಡ ಅಂದ್ರಲ್ಲ, ಮೋಡಕ್ ಬೇರೆ ಹೆಸರು ಇರುತ್ತಲ್ಲ, ಆ ಹೆಸರು ಹೇಳಿ ನನ್ಗೆ. ಗೊತ್ತಾಗ್ತಿಲ್ವಾ? ಏನು ಗೊತ್ತಿಲ್ಲ ಅಂತ ತಗೊಳ್ಳ ನಾನು. ಓಕೆ, ಸುಧೀರ್ ಅವ್ರು ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ, ಅದನ್ನೇ ಲಾಕ್ ಮಾಡ್ಕೊಂಡಿದೀನಿ. ಶಿವರಾಮ್ ಅವ್ರು ಹೇಳಿ ನೀವು. ಅದಕ್ಕೆ ಮೋಡಕ್ ಬೇರೆ ಹೆಸರು ಏನು ಅಂತ ಹೇಳಿದ್ ನಾನು. ಎನಿವೆ, ಸುಧೀರ್ ಅವರು ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ಆದ್ರೆ ಉತ್ತರ ಏನು ಅಂತ ನಮ್ಮ ವೇದಿಕೆ ಇವಾಗ ಹೇಳುತ್ತೆ. ಡಕ 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 ನನ್ನ ಹಿಂದೆ ಬತ್ತೀರ, ಐತಲಕ ಐತಲಕ ಕಣ್ಣಿನಲ್ಲೇ ತಿಂತೀರಾ. ಎರಡು ಪ್ರಶ್ನೆಗಳು ಮುಗ್ದಿದೆ. ಸೂಪರ್ ಸ್ಟಾರ್ ಶಶಿಕಲಾ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ರೆಡಿನಾ? ಹೇ ಶಿವರಾಮ್ ಅವ್ರು ರೆಡಿ? ಹಾ ರೆಡಿನಾ? ಓಕೆ ರೆಡಿನಾ. ಲೋಡೆ ಅವ್ರ ಅವಾಗಿಂದ ನಂಗೆ ಹಿಂಗ್ ತಪ್ಪಾಗ್ತಾ ಇತ್ತು, ನಿಮ್ ನೀವು ಕರೆಕ್ಟ್ ಆಗಿ ಇಡ್ಬೇಕು ಅಂತ. ಸರಿ, ಓಕೆನಾ ರೆಡಿ ಸರ್? ಪ್ಲಸ್ ಮಾರ್ಕಿನೆಲ್ಲ ನೋಡ್ಕೊಂಡು ಚಿತ್ರಗಳು ನೋಡೆ ಆಯ್ತಾ? ನೀವ್ ನೋಡ್ಬೇಕಾ ಇನ್ನೊಂದ್ಸಲ? ಬೇಡ ಬೇಡ ಬೇಡ, ಗೊತ್ತಾಗಿ ನೋಡಿದೀರಾ? ನೋಡಿ ನೋಡಿ, ಚಿತ್ರ ನೆನ್ಪಿದ್ಯಾ? ನೆನಪಾಯ್ತು. ಇವ್ರೇ ನನಗೆ ಟೆನ್ಷನ್ ಆಗ್ತಾ ಇದೆ. ರೆಡಿ ರೆಡಿ ಗೋ. ಶಿವರಾಮ್ ಅವ್ರಿಗೆ ಉತ್ತರ ಗೊತ್ತಿರೋದಕ್ಕೂ, ನಮ್ ಶಶಿಕಲಾ ಅವ್ರ ರೋಸ್ ಇಡೋದಕ್ಕೂ ಕರೆಕ್ಟ್ ಆಗಿ ಕೂಡ್ ಬರ್ತಾ ಇದೆ. ಓಕೆ, ಸೊ ಶಿವರಾಮ್ ಅವರೇ ಕಮ್ ಆನ್. 3:30:30 ಹಿಂಗೆ ಚುಚ್ಚಿ ಕೆಡಬಿದ್ರು ಇವರು. ಅಂದ್ರೆ ಇವ್ರು ಏನ್ ಗೊತ್ತಾ ಸರ್, ಈ ಕ್ಲಾಸ್ ಅಲ್ಲಿ ಎಲ್ಲ ಒಂದು ಕುಡಿಮೆ ಸ್ಟೂಡೆಂಟ್ ಇರುತ್ತೆ ಗೊತ್ತಾ, ಎಲ್ಲ ಉತ್ತರಗಳು ಗೊತ್ತಿರುತ್ತೆ. ಏನ್ ಕೇಳಿ, ಯಾವ ಸಬ್ಜೆಕ್ಟ್ ಕೇಳಿ, ಆತರ ನಮ್ ಶಿವರಾಮ್ ಬೆಂಚಿನ ಬೆಂಚಿನ ಪೋಲಿ ಹುಡುಗರು. ಸೂಪರ್. ಸೊ ಇವಾಗ ಶಿವರಾಮ್ ಅವರು 3:30:30 ಆ ಚಿತ್ರದ ಹೆಸರು ಹೇಳ್ತಿದ್ದಾರೆ, ಅದನ್ನ ಲಾಕ್ ಮಾಡ್ಕೊಂಡಿದೀವಿ. ಉತ್ತರ ಸರಿನಾ ತಪ್ಪ ಅಂತ ವೇದಿಕೆ ಹೇಳುತ್ತೆ. ಚೆನ್ನ ನಿನ್ನ ಕೈನ ಚಂದನದ ಗೊಂಬೆಯೇ, ಭೂಮಿ ಕಿಳಿದ ಲಂಬೆಯೇ, ನನ್ನ ಮೂತು ಬಂಗ. ಏನೋ ಖುಷಿ ಮೇಡಮ್, ಹೇಳಿದೀನಿ ನನ್ನ ಡ್ಯಾನ್ಸ್ ಬರಲ್ಲಮ್ಮ, ನನ್ ಬಂದು ನೀನ್ ಬಂದು ಡ್ಯಾನ್ಸ್ ಮಾಡು. ಇಷ್ಟೇ ಫಾಸ್ಟ್ ಆಗಿ ಎದ್ದು ಸ್ಕೂಲ್ ಬಸ್ ಹತ್ಬೋದಲ್ವಾ? ನಾನು ಹೋಗ್ತೀನಿ, ಅರ್ಧ ಗಂಟೆ ಮುಂಚೆನೆ ರೆಡಿ ಆಗಿರ್ತೀನಿ ನಾನು. ಏನೋಪ್ಪ, ನಮ್ ಗಾಳಿ ಸುದ್ದಿ ಬಂತು ನೀವು ಹಂಗಲ್ಲ ಅಂತ, ಅದಕ್ಕೆ ಆ ವಿಷಯ ಕೊಟ್ಟಿದ್ ನಿಮ್ ಮಮ್ಮಿಗೆ ಅಷ್ಟೇ. ನಾವು ಅದು ಸ್ಕೂಲ್ ಅಲ್ಲಿ ನಡೀತಾ ಇತ್ತು, ಇವಾಗ ಪಪ್ಪನೇ ಕರ್ಕೊಂಡು ಹೋಗ್ತಾರಲ್ವಾ, ಸೊ ಬೇಗನೆ ರೆಡಿ ಆಗ್ಬೇಕು. ಇಲ್ಲ ಅಂದ್ರೆ ಮೂರು ಪ್ರಶ್ನೆಗಳು ಮುಗ್ದಿದೆ. ಸೂಪರ್ ಸ್ಟಾರ್ ಶಶಿಕಲಾ ಅವರ ಅಕೌಂಟ್ ಅಲ್ಲಿ 2 ಅಂಕ ಇದೆ. 4ನೇ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಸರ್, ಅದೇನೋ 2 ಸಾಲ್ ಹಾಡ್ತೀನಿ ಅಂತ ಹೇಳಿದ್ರಲ್ಲ, ಹಾಡ್ಬಿಡಿ ಸರ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯ ಬಾಯಿ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು, ಹೆದರಿಕೆಯ ನೋಟವೇಕೆ, ಒಡನಾಡಿ ನಾನಿರುವೆ, ಹೊಸಬಾಳಿನ ಆದಿಯಲ್ಲಿ ಜತೆಗೂಡಿ ನಾ ಬರುವೆ, ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ನೀ ಅಡಿಯ ಇಡುವೆಡೆಯಲ್ಲಿ ಒಲವಿನ ಹೂ ಹಾಸುವೆ,
ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ ಆಕಾಶವೇ ಬೀಳಲಿ. ತಡೀರಿ, ಫಸ್ಟ್ ಕ್ಲಾರಿಫೈ ಮಾಡ್ಕೋತೀನಿ, ಯಾರು ಆಡ್ತಾ ಇದ್ದೀರಿ ಆಟನ? ಯಾರು ತಗೋಬಹುದು, ಯಾರು ತಗೋಬಹುದು ಅಂದ್ರೆ ಏನ್ ಸರ್ ಇದೆ? ಕಿಟ್ಲ ಎಣ್ಣೆ ಕೆಟ್ಟೋಯ್ತಲ್ವಾ? ನೀವ್ ಹೇಳಿದ್ರಲ್ಲ ಅವಾಗ ನಮ್ಗೆ ಆಡೋ ಆಡ್ರಿ, ಅವ್ರಿಗೆ ಆಡೋ ಆಡ್ರಿ ಅಂತ ಯಾರು ತಗೋಬಹುದು? ನಾನ್ ಹೇಳಿದೀನಿ ಯಾರಿಗೂ ಒಬ್ಬರಿಗೆ, ನೀವು ಇಬ್ರು ತಗೋಬಹುದು, ಪರವಾಗಿಲ್ಲ. ಓಕೆ, ಈ ಅಮೋಘವಾದ ಈ ಅಟ್ಕೊಡೆ ಮೇಲೆ ದೀಪದ ಆಡಾದ್ಮೇಲೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ತೋರ್ಸಿ, ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ತೋರ್ಸಿ, ಸರ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಚಿತ್ರಗಳನ್ನ. ಓಕೆನಾ? ರೆಡಿ? ಓಕೆ, ರೆಡಿ, ಸ್ಟಡಿ, ಗೋ. ಮತ್ತೊಮ್ಮೆ ಮಗದೊಮ್ಮೆ ಶಶಿಕಲಾ ಅವರು ರೋಜ್ ಮಾ ಇಟ್ಟಿದ್ದಾರೆ. ಹಾಗಾಗಿ ಶಿವರಾಮ್ ಅವರು ಅಂದ್ರೆ ಲಾಕ್ ಬೆಂಚಿನ ಹುಡುಗ ಉತ್ತರ ಹೇಳ್ತಾರೆ. ಏ ಸರ್ ಉತ್ತರ? ಮೈಲಾರಿ. ಲಾಕ್? ಲಾಕ್ ಅಷ್ಟೇ, ಲಾಕ್ ಅಂದ್ರೆ ಲಾಕ್. ಅವ್ರು ಹೇಳದ್ಮೇಲೆ ಮುಗೀತು, ಮೈಲಾರಿ ಅಂತ ಹೇಳ್ತಾ ಇದ್ರೆ ಅದನ್ನ ಲಾಕ್ ಮಾಡಿದೀವಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ. ನೋಡಿ ಮಾನ್ಸಿ ಅವರೇ, ನೀವು ಒಂದ್ ಅಟ್ಲೀಸ್ಟ್ ನೀವು ಫಸ್ಟ್ ರೋಸ್ ಇಟ್ಟು ಅವ್ರ ಉತ್ತರ ಹೇಳಿದ್ರೆ ನಿಮ್ ಇಬ್ಬರ ಹತ್ರ ಒಂದ್ ಡ್ಯಾನ್ಸ್ ಮಾಡ್ಸೋಣ ಇಲ್ಲಿ ಅನ್ಕೊಂಡಿದ್ದೆ. ಆದ್ರೂ ಮಾಡ್ಸಿ ಬಿಡೋದ್ ನಾನು. ಮನೆಗೆ ಹೋಗಿ ಇನ್ ಮಾಡುವ ಕೆಲಸ ಏನು ಅಂದ್ರೆ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡ್ಲಿಕ್ಕೆ ಹೇಳ್ಬೇಕು. ಚಾನ್ಸ್ ಇದೆ ಸರ್, ಚಾನ್ಸ್ ಏನ್ ಮುಗ್ದೋಗಿಲ್ಲ ಇನ್ನು, ನಾಲ್ಕೇ ಪ್ರಶ್ನೆ ಆಗಿರೋದು ಅದಕ್ಕೇನೆ. ಓಕೆನಾ? ಸೊ ಇವಾಗ ನಾಲ್ಕು ಪ್ರಶ್ನೆಗಳು ಮುಗ್ದಿದೆ. ನಮ್ಮ ಸೂಪರ್ ಸ್ಟಾರ್ ಶಶಿಕಲಾ ಅವ್ರ ಅಕೌಂಟ್ ಅಲ್ಲಿ ಮೂರು ಅಂಕಗಳಿದೆ. ಈಗ ಐದನೇ ಪ್ರಶ್ನೆಗೆ ಹೋಗೋಣ. ಸುಧೀರ್ ಅವರೇ, ಇದಕ್ಕಿಂತ ಸುಲಭ ಪ್ರಶ್ನೆ ತೋರ್ಸಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತೇನೆ ನಾನು ಇವಾಗಲೇ. ರೆಡಿನಾ? ಓಕೆ, ರೆಡಿ, 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 ಸ್ಟಡಿ, ಗೋ. ಹೆಂಗೋ ಸುಧೀರ್ ಅವ್ರ ಒಂದು ಪ್ರಶ್ನೆ ಗೊತ್ತಾಗುತ್ತಾಗಿತ್ತು. ಇರ್ಲಿ ಬಿಡಿ, ತೊಂದ್ರೆ ಇಲ್ಲ. ಮತ್ತೊಮ್ಮೆ ಫಸ್ಟ್ ರೋಸ್ ಇಟ್ಟಿರೋದು ಶಶಿಕಲಾ ಅವರು. ಉತ್ತರ ಏನ್ ಶಿವರಾಮ್ ಅವರೇ? ಪಾನಿಪುರಿ. ಪಾನಿಪುರಿ ಸುಮ್ನೆ ಎರಡೆರಡು ಮೂರು ಮೂರು ಸಲ ಕೇಳಿ ಟೈಮ್ ವೇಸ್ಟ್ ಮಾಡಬಾರ್ದು ನಾನು, ಅದನ್ನೇ ಲಾಕ್ ಮಾಡ್ಕೋತಾ ಇದ್ದೀನಿ. ಪಾನಿಪುರಿ ಅಂತಿದ್ದಾರೆ. ಸೊ ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಬಜಾರು ನಮ್ದ ಇವತ್ತು ಬಸಣ್ಣಿಪ್ಪ, 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 ಬಸಣ್ಣಿಪ್ಪ. ಐದು ಪ್ರಶ್ನೆಗಳ ನಂತರ ಸೂಪರ್ ಸ್ಟಾರ್ ಶಶಿಕಲಾ ಅವರ ಅಕೌಂಟ್ ಅಲ್ಲಿ ನಾಲ್ಕು ಅಂಕಗಳಿರೋದ್ರಿಂದ ಈ ಸುತ್ತಿನ ವಿಜೇತರು ಸೂಪರ್ ಸ್ಟಾರ್ ಶಶಿಕಲಾ. ಆದ್ರೆ ಈಗ ಎರಡನೇ ಸ್ಥಾನದಲ್ಲಿ ಯಾರು ಬರ್ತಾರೆ ಅಂತ ನೋಡೋದಿಕ್ಕೆ ಮಾನಸಿ ಹಾಗೂ ಶ್ರುತಿ ಅವ್ರ ಮಧ್ಯೆ ಇನ್ನೊಂದು ಪ್ರಶ್ನೆ ಕೇಳಿ ಟೈ ಬ್ರೇಕರ್ ಆಟನ ಆಡಿಸ್ಬೇಕಾಗಿದೆ. ಸೊ ನೀವು ಅಲ್ಲಿ ನಿಂತೀರಿ ಶಶಿಕಲಾ. ಥ್ಯಾಂಕ್ ಯು. ಈಗ ಟೈ ಬ್ರೇಕರ್ ಪ್ರಶ್ನೆನ ಕೇಳ್ತಾ ಇದ್ದೀನಿ.
ಸ್ವಲ್ಪ ರೆಡಿನಾ ಮಾಡ್ತೇವ್ರೆ, ರೆಡಿನಾ ಶುರು ಆಗಿತ್ತು. ಓಕೆ ರೆಡಿ ಸ್ಟಡಿ ಗೋ. ಚಿತ್ರಗಳೇ ನೋಡಲ್ಲ ಅಂತವ್ರು ಇವಾಗ ಉತ್ತರ ಹೇಳ್ತಾರೆ ನೋಡಿ. ಉತ್ತರ ಕರೆಕ್ಟ್ ಅಂತ ಅಂತ ನಮ್ಮ ವೇದಿಕೆ ಹೇಳತ್ತಿ. ಇವಾಗ ನಾಲ್ಕು ಅಂಕಗಳನ್ನ ಗಳಿಸಿ ಸೂಪರ್ ಸ್ಟಾರ್ ಶಶಿಕಲಾ ಹಾಗೂ ಶಿವರಾಮ್ ಅವರು ಈ ಸುತ್ತಿನ ವಿಜೇತರಾಗಿರೋದ್ರಿಂದ ಅವ್ರು ಸಿಕ್ಕಿರುವಂತ ಬಹುಮಾನ ನಾಲ್ಕು ಬರ್ನರ್ ನ ಗ್ಲಾಸ್ ಟಾಪ್ ನ ಗ್ಯಾಸ್ ಸ್ಟವ್. ಕಂಗ್ರಾಚುಲೇಷನ್. ಖುಷಿನಾ? ಸೂಪರ್ ಸ್ಟಾರ್ ಸಕ್ಕದಾಗ ಹೆಸರು ಮಾಡಿದ್ರಿ. ಓಕೆನಾ? ಕುತ್ಕೊಳ್ಳಿ. ಈ ಆಟದ ನಿಯಮದ ಪ್ರಕಾರ ಯಾರು ಮೂರನೇ ಸ್ಥಾನದಲ್ಲಿ ಇರ್ತಾರೋ ಅವ್ರಿಗೆ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಇವತ್ತು ಸೂಪರ್ ಸ್ಟಾರ್ ಶ್ರುತಿ ಅವರು ಎಲಿಮಿನೇಟ್ ಆಗ್ತಿದ್ದಾರೆ. ಶ್ರುತಿ ಅವರೇ, ಶ್ರುತಿ ಅವರೇ ಹೇಗಿತ್ತು ನಿಮ್ಮ ಅನುಭವ ಇಲ್ಲಿ? ತುಂಬಾ ಖುಷಿಯಾಗಿತ್ತು. ಬಂದಿದ್ದೆ ಎಂಜಾಯ್ ಮಾಡೋದಕ್ಕೆ ಅಂತ ತುಂಬಾ ಖುಷಿಯಾಗಿ ಆಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ಬನ್ನಿ ಕುತ್ಕೊಳ್ಳಿ. ಶುರು ಮಾಡೋಣ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತಿನ ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದ್ರ ಇಬ್ರು? ಹಾ ಮೇಡಮ್, ಬನ್ನಿ. ಹಾಗಾದ್ರೆ ನಿಮ್ಮ ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ. ಮಾಡಿ ಒಂದು ಮೂರು ನಲವತ್ನಾಲ್ಕು ನಲವತ್ತ ಐದು ಐದು
ನಮ್ಮ ಸೂಪರ್ ಸ್ಟಾರ್ ಮಾನ್ಸಿ ಅವರು 45 ಮನೆ ಐಟಮ್ ನ ಲೂಟಿ ಮಾಡಿದ್ದಾರೆ. ರೆಡಿನಾ? ಹಾ ಮೇಡಮ್. ಏನ್ ಶಶಿಕಲ, ಒಂದು ಎರಡು ನಲ್ವತ್ತೊಂದು. ನಮ್ಮ ಸೂಪರ್ ಸ್ಟಾರ್ ಶಶಿಕಲಾ ಅವರು 41 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. 45 ಮನೆ ಐಟಮ್ ನ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿದ್ದಾರೆ ಸೂಪರ್ ಸ್ಟಾರ್ ಮಾನ್ಸಿ. ಶಶಿಕಲಾ ಅವರೇ, ನಿಮ್ಮ ಅನುಭವ ಹೇಗಿತ್ತು ನಮ್ ಜೊತೆ? ಮೇಡಮ್ ತುಂಬಾ ಖುಷಿ ಆಯ್ತು. ಮತ್ತೆ ನನ್ನ ಮಗ್ಳಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವಾಗ ರೆಡಿ ಆದಾಗ ಅವಳೆ ನನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದವಳೆ. ಕಮ್ಮಿ ಅಂದ್ರೆ ಒಂದ್ 3 ಸಲ ಪೋಸ್ಟ್ ಮಾಡಿದ್ಲು. ಅವಳು ಬೇಜಾರು ಮಾಡ್ಕೋತಿದ್ಲು, ಅಮ್ಮ ನಿಂಗಿನ್ನ ಕಾಲ್ ಬಂದಿಲ್ಲ, ಇನ್ನ ಕಾಲ್ ಬಂದಿಲ್ಲ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸಿಂಚಮ್ಮ, ಮತ್ತೆ ಸೂಪರ್ ಎಕ್ಸ್ಪೀರಿಯನ್ಸ್ ಮೇಡಮ್. ನಮ್ ತಂದೆನೂ ದೊಡ್ಡ ವೇದಿಕೆ ಮೇಲೆ ತೋರಿಸ್ಬಿಟ್ರಿ ಇವತ್ತು. ಸೊ ಇನ್ನ ಖುಷಿ ಆಗ್ತಾ ಇದೆ ನನಗೆ. ನೀವ್ ಬಂದಿದ್ದು, ನಿಮ್ ಮಗಳು, ನಿಮ್ ಅಕ್ಕ ಮತ್ತೆ ನಿಮ್ ಯಜಮಾನ್ರನ್ ಕರ್ಕೊಂಡ್ಬಂದಿದ್ ನಮಗೂ ಖುಷಿ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನು ಬಿರುದನ್ನ ಪಡಿತಾ ಇದ್ದಾರೆ ನಮ್ಮ ಸೂಪರ್ ಸ್ಟಾರ್ ಮಾನ್ಸಿಯವರು. ಜೋರದ ಚಪ್ಪಾಳೆ. ಸೂಪರ್ ಸ್ಟಾರ್ ಮಾನ್ಸಿ ಅವ್ರಿಗೆ ಲವಿಸ್ತಾ ಇನ್ಸ್ಟಂಟ್ ಕಾಫಿ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಮಾನ್ಸಿ ಅವರೇ, ಹೇಗಿತ್ತು ನಿಮ್ಮ ಅನುಭವ ನಮ್ಮ ಜೊತೆ? ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಗೆ ಇಲ್ಲಿಗೆ ಬರುದು ಅಂತ ಆದಾಗ್ಲೇ ನಂಗೆ ಖುಷಿ ಏನಾಯ್ತು ಅಂದ್ರೆ, ಶಾಲಿನಿ ಮೇಡಮ್ ಅವರು ಮುಖಾಮುಖಿ ಭೇಟಿಯಾಗೋ ಅವಕಾಶ ಅಂತ. ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ ನಾನು. ನಿಮ್ಮ ಭೇಟಿಯಾದದ್ದು ಇಡೀ ಸುವರ್ಣ ಸೂಪರ್ ಸ್ಟಾರ್ಸ್ ನ ಒಂದು ಕುಟುಂಬ ಒಂಥರ ತುಂಬಾ ಹೋಮ್ಲಿ, ಅಂದ್ರೆ ಒಂದು ಮನೆಯಲ್ಲೇ ಏನೋ ಸಡಗರದ ವಾತಾವರಣ ಅನಿಸ್ತಾ ಇತ್ತು. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಗೂ ಕೂಡ ಮೇಡಮ್, ಬಹಳ ಖುಷಿ ಆಯ್ತು. ನೀವು 3 ಜನ ಬಂದಿದ್ ನಮ್ಗೂ ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುರಭಿ. ಸೊ ಮತ್ತೆ ಶನಿವಾರ ಬರ್ಬೇಕಾಗತ್ತೆ ನೀವು ಆಟಾಡೋದಕ್ಕೆ, ಓಕೆನಾ? ಸೊ ನಮ್ಮ 3 ಜನ ಸೂಪರ್ ಸ್ಟಾರ್ಸ್ ಗೆ ನಾವು ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾ ಇದೀವಿ. ಕೂಡ ಇಲ್ಲಿ ಬನ್ನಿ, ಭಾಗವಹಿಸಿ, ಇಷ್ಟೊಂದು ಬಹುಮಾನನ ಗೆದ್ಕೊಂಡು ಹೋಗಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ ಗೆ ಅಪ್ಲೋಡ್ ಮಾಡಿದ್ರೆ ಸಾಕು. ಈ ವೇದಿಕೆಯಲ್ಲಿ ನಿಮ್ಗಾಗಿ ನಾನು ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಲವಿಸ್ತಾ ಇನ್ಸ್ಟಂಟ್ ಕಾಫಿ. ಮತ್ತೆ ಸಿಗೋರ್ಗು ಟಾಟಾ ಬಾಬಾಯ್ ಅಂಡ್ ಸಿ ಯು.